ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಿಮ್ಮೆಲ್ಲರಿಗೂ ದೇವ್ರ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತ ಇವತ್ತಿನ ಒಂದು ವಾಲ್ಯೂಮ್ ಶೀಟಿಂದ ನಾವು ಏನು ಮಾಡೋಣ ನಾವು ಆರಂಭ ಮಾಡೋಣ ಅದನ್ನ ನೋಡ್ಬೇಕಾದ್ರೆ ಕಳೆದ ಒಂದು ಸತಿಗೆ ನಾವು ಸ್ಟಡಿ ಮಾಡಿದ್ದು ಏನಂತಂದರೆ ಆರನೇ ವಾಲ್ಯೂಮ್ನಲ್ಲಿ ಮೂರನೇ ಅಧ್ಯಾಯ ನೂತನ ಸೃಷ್ಟಿಯ ಒಂದು ಕರೆ ಬಗ್ಗೆ ಏನು ಮಾಡಿದ್ವಿ ನಾವು ನಾವು ಸ್ಟಡಿ ಮಾಡಿದ್ರೆ ನೂತನ ಸೃಷ್ಟಿಯ ಒಂದು ಕರೆ ಬಗ್ಗೆ ನೋಡ್ಬೇಕಾದ್ರೆ ಯಾವ ಥರ ದೇವರು ನಮ್ಮನ್ನ ಯೇಸು ಕ್ರಿಸ್ತನ ಮುಖಾಂತರ ನೀತಿವಂತರಾಗಿ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾವು ಅನೇಕ ವಿಚಾರಗಳನ್ನು ನಾವು ಕಳೆದ ಒಂದು ಸತಿಗೆ ಗಮನಿಸಿದ್ರೆ ಈ ಒಂದು ವಾರ ನೋಡ್ಬೇಕಾದ್ರೆ ಅದೇ ಒಂದು ಅಧ್ಯಯನ ಏನು ಮಾಡೋಣ ನಾವು ಮುಂದಕ್ಕೆ ನಾವು ಕಂಟಿನ್ಯೂ ಮಾಡೋಣ ಸೊ ಅದಕ್ಕೆ ನೋಡ್ಬೇಕಾದ್ರೆ ಯಾರೆಲ್ಲ ವಾಲ್ಯೂಮ್ ಓದ್ತೀರ ದಯವಿಟ್ಟು ನಿಮ್ಮ ಹ್ಯಾಂಡ್ಸ್ಗಳನ್ನ ರೈಸ್ ಮಾಡಿದ್ರೆ ಅವ್ರಿಗೆ ಅವಕಾಶಗಳು ಕೊಡೋಕ್ಕೆ ನಮ್ಗೇನಾಗ್ತದೆ ಅನುಕೂಲ ಆಗ್ತದೆ ಥ್ಯಾಂಕ್ ಯು ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಯಾರಾದ್ರ ನಮಸ್ತೆ ಅನಿತಾ ಅಷ್ಟ ಗುಡ್ ಈವ್ನಿಂಗ್ ಓಕೆ ಓಕೆ ಥ್ಯಾಂಕ್ ಯು ಹಂಗಂದ್ರೆ ಮೊದಲನೇದಾಗಿ ನಮ್ಮ ಮಧ್ಯದಲ್ಲಿ ವರಲಕ್ಷ್ಮಿ ಸಿಸ್ಟರ್ ಫಸ್ಟ್ ಪ್ಯಾರಾಗ್ರಾಫ್ ಓದ್ಬೇಕು ಅಂತ ಕೇಳ್ಕೊತೀನಿ ಇಂಗ್ಲಿಷಲ್ಲಿ ಸಿಸ್ಟರ್ ಪೇಜ್ ನಂಬರ್ 119 ಕನ್ನಡದಲ್ಲಿ ಪೇಜ್ ನಂಬರ್ 64 ಸಿಸ್ಟರ್ ಲಾಸ್ಟ್ ಪ್ಯಾರಾಗ್ರಾಫ್ ಅದನ್ನ ಓದ್ಬೇಕು ಅಂತ ಕೇಳ್ಕೊತೀನಿ ಕ್ರಿಸ್ತನು ನಮ್ಮನ್ನು ಶುದ್ಧೀಕರಿಸಿದ್ದಾನೆ ಕ್ರೈಸ್ಟ್ ಮೇಡ್ ಇನ್ ಟು ಹ್ಯಾಸ್ ಸ್ಯಾಕ್ರಿಫಿಕೇಶನ್ಸ್ ನಮ್ಮ ಕರ್ತನಾದ ಯೇಸು ನಮಗಾಗಿ ಪ್ರಾಣದಾನ ಮಾಡಿದ್ದರ ಫಲವಾಗಿ ದೇವರ ವಾಕ್ಯವು ಅಥವಾ ತಿಳುವಳಿಕೆಯು ನಮಗೆ ಒದಗಿ ಬಂದಿತ್ತು ಮತ್ತು ನಾವು ಆತನ ಪ್ರಾಯಶ್ಚಿತ್ತ ಬಲಿಯನ್ನು ಒಪ್ಪಿಕೊಂಡು ಪೂರ್ಣವಾಗಿ ನಮ್ಮನ್ನು ನಾವು ದೇವರಿಗೆ ಪ್ರತಿಷ್ಠೆಪಡಿಸಿಕೊಂಡಾಗ ನೀತಿ ನಿರ್ಣಯವು ಆತನ ಅರ್ಹತೆಯ ಮೂಲಕ ನಮಗೆ ಉಂಟಾಯಿತು ಹಾಗೆಯೇ ನಮ್ಮ ಶುದ್ಧೀಕರಣವು ಸಹ ಉಂಟಾಯಿತು ಯಾರೊಬ್ಬನು ತನ್ನನ್ನು ತಾನೇ ಶುದ್ಧಿಪಡಿಸಿಕೊಳ್ಳಲಾರನು ಅಂದರೆ ತನ್ನನ್ನು ನೂತನ ಸೃಷ್ಟಿಯಲ್ಲಿ ದೇವರ ಕುಟುಂಬಕ್ಕೆ ಅಂಗೀಕಾರಾರ್ಹನಾಗಿ ಆತ್ಮನಿಂದ ಪಡ್ಕೊಂಡವನಾಗಿ ಮಾಡಿಕೊಳ್ಳಲಾರನು ಯೋಹಾನ 1:13 ಇಬ್ರಿಯ 5:4 ನಮ್ಮ ನೀತಿ ನಿರ್ಣಯಕ್ಕೆ ಕ್ರಿಸ್ತನ ಅರ್ಹತೆಯು ಅಗತ್ಯವಾಗಿರುವಂತೆ ಆತನ ದೇಹದ ಅಂಗಗಳಾಗಿ ರಾಜವಂಶಸ್ಥರಾದ ಯಾಚಕರಾಗಿ ಅಂಗೀಕರಿಸಲ್ಪಡುವುದಕ್ಕೂ ಇನ್ನೂ ಅಗತ್ಯವಾಗಿದೆ ಮತ್ತು ಆತನ ನಿರಂತರವಾದ ಸಹಾಯವೂ ಸಹ ನಮ್ಮ ಕರೆಯನ್ನು ಮತ್ತು ಆಯ್ಕೆಯನ್ನು ಖಚಿತಪಡಿಸಲು ಕೇವಲ ಅಗತ್ಯವಾಗಿದೆ ಅಪೊಲೋಸ್ತರು ಕೆಲವರು ಕ್ರಿಸ್ತನೆಂಬ ಶಿರಸ್ಸಿನ ಹೊದಿಕೆಯನ್ನು ಬಿಟ್ಟುವವರಾಗಿದ್ದಾರೆ ಕೊಲಸ್ಯದವರ ಪತ್ರಿಕೆ 2:19 ಎಂದು ಖಂಡಿಸುತ್ತದೆ ಕ್ರಿಸ್ತನನ್ನು ಪಾಪ ವಿಮೋಚಕನನ್ನಾಗಿ ಮಾತ್ರವಲ್ಲ ಆತನೇ ನಮ್ಮ ಶಿರಸ್ಸು ದೇವರ ಪ್ರತಿನಿಧಿ ಮಾರ್ಗದರ್ಶಿ ಬೋಧಕ ಮತ್ತು ಸಭೆಯೆಂಬ ತನ್ನ ಶರೀರವನ್ನು ಸಂರಕ್ಷಿಸುವವನು ಎಂದು ಗ್ರಹಿಸಿಕೊಳ್ಳುವುದು ಪ್ರತಿ ಸದಸ್ಯನಿಗೆ ಅವಶ್ಯವೆಂದು ನಾವು ತಿಳಿದಿದ್ದೇವೆ ನಾವು ನಿರಂತರವಾಗಿ ಆತನ ಸೇವೆಯಲ್ಲಿರಬೇಕೆಂದು ನಮ್ಮ ಕರ್ತ ನಮ್ಮಲ್ಲಿ ನೆಲೆಗೊಂಡಿರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡದಿದ್ದರೆ ಫಲ ಕೊಡಲಾರಿರಿ ಯೋಹಾನ 15:4 ಎಂದು ಹೇಳಿದ್ದಾನೆ ಮತ್ತು ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡದಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಯೋಹಾನ 15:7 ಎಂದು ಸಹ ಹೇಳಿದ್ದಾನೆ ಅಪೊಲೋಸ್ತನು ಸಹ ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕಾದ ಹಾಗೆ ಅಗತ್ಯತೆಯು ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು ಇಬ್ರಿಯ 10:31 ಎಂದು ಸೂಚಿಸುತ್ತದೆ ಆತನು ತನ್ನ ಮಾತುಗಳ ಅರ್ಥವನ್ನು ತಿಳಿಸುವ ಸಲುವಾಗಿ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬ ಪ್ರವಾದನೆಯ ಮಾತುಗಳನ್ನು ಮುಂದೆ ಹೇಳುವವನಾಗಿದ್ದೇನೆ ದೇವರ ಪ್ರೀತಿಯು ಆತನ ನ್ಯಾಯಕ್ಕಿಂತ ಕಡಿಮೆಯಾದದ್ದಲ್ಲ ಎಲ್ಲಾ ಪಾಪದ ವಿರುದ್ಧ ಅದು ಉರಿಯುವುದು ಮತ್ತು ಅನೀತಿಯುಳ್ಳದೆಲ್ಲವೂ ಪಾಪವೇ ಆತನು ಪಾಪವನ್ನು ನೋಡುವವನಲ್ಲ ಗಣನೆಗೆ ತೆಗೆದುಕೊಳ್ಳುವವನಲ್ಲ ಆದುದರಿಂದ ಆತನು ಪಾಪಿಗಳನ್ನು ಕಾಪಾಡುವುದಕ್ಕಾಗಿ ಸಿದ್ಧತೆ ಮಾಡದೆ ಆದುದರಿಂದ ಮತ್ತು ಆತನ ದಂಡನೆಯಾದ ನಾಶನದಿಂದ ತಪ್ಪಿಸಲು ಸಿದ್ಧತೆ ಮಾಡಿದ್ದಾನೆ ನೆಕ್ಸ್ಟ್ ಏನಪ್ಪ ಹೆಡ್ಡಿಂಗ್ ಅಂತಂದ್ರೆ ಕ್ರೈಸ್ಟ್ ಮೇಡ್ ಅಂಡ್ ಟು ಅಸ್ ಸ್ಯಾಂಕ್ಟಿಫಿಕೇಶನ್ ಅಂತ ಅಂದ್ರೆ ಅದಕ್ಕೆ 1 ಕೊರಿಂಥ 1:31 ಯಾರಾದರೂ ಓದ್ಬೇಕು ಅಂತ ಕೇಳ್ಕೊತೀನಿ 1 ಕೊರಿಂಥ
ಒಂದನೇ ಅಧ್ಯಾಯ ಮೂವತ್ತನೇ ವಚನ. ಕ್ರೈಸ್ತ ಯೇಸುವಿನಲ್ಲಿರುವ ಆತನಿಂದಲೇ ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು ನೀತಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನೂ ಆದನು. ಥ್ಯಾಂಕ್ ಯು ಸರ್. ಅದರ ಸೊ ಏನಂತಾರೆ, ಯೇಸುವು ನಮ್ಗೆನಾಗಿದ್ದಾರೆ ಅಂತಂದ್ರೆ, ಕ್ರಿಸ್ತ ನಮ್ಗೆನಾಗಿದ್ದಾರೆ ಅಂದ್ರೆ ಏನಾಗಿದ್ದಾರೆ ನಮ್ಗೆ ಜ್ಞಾನ ನೀತಿ ಅಂತಂದ್ಬಿಟ್ಟು ಆಗಿದ್ದಾರೆ ಅಂತ ನಾವ್ ಏನ್ ಮಾಡ್ತೀರಿ ನಾವು ನೋಡ್ತೀರಿ. ಅದರ ಸೊ ನೋಡ್ಬೇಕ್ರೆ ನಾವು ಇದುವರೆಗೂ ನೋಡಿರೋದು ಏನಪ್ಪ ಅಂತಂತಂದ್ರೆ, ಯೇಸು ನಮ್ಗೆನಾಗಿದ್ದಾರೆ ಅಂತಂದ್ರೆ ಜ್ಞಾನ ಆಗಿದ್ರೆ ಅಂದ್ರೆ ಮೊದಲನೇ ಭಾಗದಲ್ಲಿ ಏನ್ ಮಾಡಿದ್ರಿ ನಾವು ಗಮನಿಸಿದ್ರೆ, ಎರಡನೇ ಭಾಗದಲ್ಲಿ ನಾವು ನೋಡಿದ್ದೀನಪ್ಪ ಅಂದ್ರೆ ಯೇಸು ಕ್ರಿಸ್ತ ನಮ್ಗೆ ಹೆಂಗೆ ನೀತಿ ಆಗಿದ್ದಾರೆ ಅಂತ ನಾವು ಗಮನಿಸಿದ್ರಿ. ಸೊ ಈ ವಾರ ನಾವು ನೋಡಕ್ ಹೋಗೋದು ಏನಂತಂದ್ರೆ, ಯೇಸು ಕ್ರಿಸ್ತನು ಬಂದ್ಬಿಟ್ಟು ಯಾವ ತರ ನಮ್ಗೆ ಒಂದು ಶುದ್ಧೀಕರಣ ಆಗಿದ್ದಾರೆ ಅದರ ಅಂತಂದ್ಬಿಟ್ಟು ನಾವೇನ್ ಮಾಡೋಣ ನಾವು ನೋಡೋಣ. ಅದ್ರ ಅದಕ್ಕೆ ಹೇಳೋದು ಕ್ರೈಸ್ಟ್ ಮೇಡ್ ಅಂಟು ಸ್ಯಾಂಕ್ಟಿಫಿಕೇಶನ್ ಅಂತಂದ್ಬಿಟ್ಟು, ಹೆಂಗೆ ಯೇಸು ಕ್ರಿಸ್ತು ಇದಕ್ಕಿಂತ ಮುಂಚೆ ಬಂದ್ಬಿಟ್ಟು ನಮ್ಗೆ ಜ್ಞಾನ ಮತ್ತೆ ನೀತಿವಂತರಾಗಿದ್ದರೋ, ನಾವು ನಮ್ಮ ನೀತಿ ಮಾಡೋದಕ್ಕೆ ಅವ್ರ ಕಾರಣರಾಗಿದ್ದರೋ, ಅದೇ ತರ ಇವಾಗೂ ಕೂಡ ಯೇಸು ಕ್ರಿಸ್ತನೇ ಏನ್ರಿ ನಮ್ಮನ್ನ ಒಂದು ಪರಿಶುದ್ಧತೆಗೆ ಸೇರಿಸೋದಕ್ಕೆ ಏನ್ರಿ ನಮ್ಗೆ ಕಾರಣ ಅಂತ ನೋಡ್ಬೇಕ್ರೆ, ಯಾರು ತನ್ನಷ್ಟಕ್ಕೆ ತಾನೇ ಪರಿಶುದ್ಧವಾಗಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದ್ರ, ಯಾರು ತನ್ನಷ್ಟಕ್ಕೆ ತಾನೇ ಪವಿತ್ರಾತ್ಮದಿಂದ ಗರ್ಭಧಾರಣೆ ಒಂದು ತನ್ನಷ್ಟಕ್ಕೆ ತಾನೇ ಏನ್ರಿ ದೇವರು ಅಂಗೀಕಾರ ಮಾಡುವಂತ ರೀತಿಲಿ ಏನ್ರಿ ಒಂದು ತನ್ನ ಒಂದು ದೇಹಗಳನ್ನ ಸಜೀವ ಯಜ್ಞವಾಗಿ ಅರ್ಪಿಸೋದಿಕ್ ಸಾಧ್ಯ ಇಲ್ಲ. ಇದಕ್ಕೇನ್ ಬೇಕು ಅಂತಂದ್ರೆ ಯೇಸು ಕ್ರಿಸ್ತನು ಬೇಕು. ಅದರ ಅವ್ರು ನಮ್ಗೇನಾಗಬೇಕು ಅಂತಂದ್ರೆ ಏನ್ರಿ ಈ ಒಂದು ಕಾರ್ಯನ ಅವ್ರ ಮುಖಾಂತರನೇ ಮಾಡ್ಬೇಕು ಅಂತಂತ ಹೇಳ್ತಾರೆ. ಹೇಗೆ ಎರಡು ವಚನಗಳು ಓದನ, ಯೋಹಾನ 1:13. ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ನೋಡ್ರ ನೋಡಿ, ಇದು ಏನು ಪುರುಷ ಸಂಕಲ್ಪದಿಂದಾಗಲಿ ಅಥವಾ ಬೇರೆ ಯಾವ ಸಂಕಲ್ಪದಿಂದ ಆಗಿಲ್ವಂತಿದ್ದು ಅಲ್ರ, ಅಂದ್ರೆ ಈ ಗರ್ಭಧಾರಣೆ ಆಗೋದು ಒಂದು ನೂತನ ಸೃಷ್ಟಿ ನಮ್ಮ ಒಂದು ದೇಹದಲ್ಲಿ ಬೆಳೆಯೋದು, ಇದು ಇಟ್ ಈಸ್ ನಾಟ್ ಆಫ್ ಗಾಡ್ ಮ್ಯಾನ್ಸ್ ವಿಲ್. ಇದು ಯಾರಿಂದ ಆಗ್ಬೇಕು ಇವಾಗ, ದೇವರ ಚಿತ್ತದಿಂದ ಆಗ್ಬೇಕು. ಅಂದ್ರೆ ಇದು ದೇವರ ಒಂದು ಮಾಡಿರಂತ ಒಂದು ಒಂದು ವಿಧ ಅಂತಿದೆ, ಪ್ರೊಸೆಸ್ ಅಂತಿದೆ. ಅದ್ರಲ್ಲಾದ್ರೇನೆ ಆಗೋದಿಕ್ ಸಾಧ್ಯ ಹೊರತು ಏನ್ರಿ ನಮ್ಮಷ್ಟಕ್ ನಾವೇ ಏನ್ ಮಾಡಕ್ ಸಾಧ್ಯ ಇಲ್ಲ. ಅದರ ನಾವು ಕಾನ್ಸಿಕ್ರೇಷನ್ ಮಾಡ್ಕೊಂಡ್ಬಿಡಿದ್ರಿ, ನಾವು ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟ್ ಮಾಡ್ಬಿಡಿದ್ರೆ ಅಂತಂದ್ಬಿಟ್ಟು ನಮ್ಮಷ್ಟಕ್ ನಾವೇ ಊಹೆ ಮಾಡ್ಕೊಂಡಂಗಿಲ್ಲ. ಇಲ್ಲ, ಇದನ್ನ ಯಾರು ಅಕ್ಸೆಪ್ಟ್ ಮಾಡ್ಬೇಕು, ಯಾರು ಅಂಗೀಕಾರ ಮಾಡ್ಬೇಕು ಅಂದ್ರೆ ನಮ್ ದೇವ್ರು ಏನ್ ಮಾಡ್ಬೇಕು ಇದನ್ನ ಏನಂತಾರೆ ಮುದ್ರೆ ಹಾಕ್ಬೇಕು ಅದೆಲ್ಲ. ಅದಕ್ಕೆ ನೋಡಿ ಕೊರಿಂಥದಲ್ಲಿ ಕೂಡ ಹೇಳ್ತಾರಲ್ಲ, ಒಂದನೇ ಕೊರಿಂಥದಲ್ಲಿ 1:21 ನೋಡಿ, 1 Cor 1:21 ಕರೆಕ್ಟಾ? ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳಿಕೊಳ್ಳದೆ ಹೋದದ್ದು ದೇವರ ಸಂಕಲ್ಪವೇ. 2 Cor 1:21 ಕರೆಕ್ಟ್, 2 Cor 1:21. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವನು ದೇವರೇ. ನಮ್ಮನ್ನು ಕ್ರಿಸ್ತನಲ್ಲಿ ಸೇರಿಸಿ ಸ್ಥಿರಪಡಿಸೋದು ಯಾರಪ್ಪ ಅಂತಂದ್ರೆ ಕ್ರಿಸ್ತನು. ನಮ್ಗೆ ಮುದ್ರೆ ಹಾಕಿ, ಪವಿತ್ರಾತ್ಮದಿಂದ ಮುದ್ರೆ ಹಾಕಿ ನಮ್ಮನ್ನ ಸ್ಥಿರಪಡಿಸೋದು ಯಾರು ಅಂತಂದ್ರೆ ಏನ್ರಿ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ದಿರ ನಾವು ಯಾವ ಕೆಲಸನ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾವ ತರ ಅಂತಂದ್ರೆ ಹೀಬ್ರೂಸ್ 5:4. ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಏನಂತಾರೆ ಈ ಗೌರವವನ್ನು ಯಾರೋ ತಮ್ಮಷ್ಟಕ್ಕೆ ತಾವೇ ಏನ್ ಮಾಡಕ್ಕಾಗಲ್ಲ, ತಮ್ಮಷ್ಟಕ್ಕೆ ತಾವೇ ಅದನ್ನ ವಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಅದು ದೇವರಿಂದ ಏನಾಗ್ಬೇಕು ವಹಿಸ್ಕೊಳ್ಬೇಕು ಅಂತ ಅಂದ್ರೆ ದೇವ್ರು ಕೊಟ್ರೇನೆ ಸಾಧ್ಯ ಆಗದ್ ಹೊರತು ದೇವ್ರು ಕೊಡ್ದಿದ್ರೆ ಏನಾಗೋದಿಲ್ಲ, ಅಲ್ಲಿ ಸಾಧ್ಯ ಆಗೋದಿಲ್ಲ. ಅಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ನಮ್ಮ ಕಾನ್ಸಿಕ್ರೇಷನ್ ನಾ ಮಾಡ್ಕೊಂಡ್ಬಿಟ್ಟಿದೀನಿ, ಯೋ ಇದು ದೇವ್ರಿಗೆ ಇಷ್ಟ, ಇದು ದೇವ್ರಿಗೆ ಇಷ್ಟ ಅಂತ ನಾನು ಭಾವಿಸ್ಕೊಂಡು ನಾನು ಮಾಡ್ಕೊಂಡು ಅದನ್ನ ದೇವ್ರು ಅಕ್ಸೆಪ್ಟ್ ಮಾಡ್ಬೇಕು ಅಂತಂತ ಹೇಳೋದು ವೆರಿ ಗ್ರೇಟ್ ಮಿಸ್ಟೇಕ್ ಅಲ್ರ. ಅದಕ್ಕೆ ಹೇಳ್ತಾರೆ
ಏನ್ರಿ ನಮ್ಮ ಕಾನ್ಸಿಕ್ರೇಷನ್ ದೇವ್ರ ಅಕ್ಸೆಪ್ಟ್ ಮಾಡ್ಬೇಕು ಅಂತಂದ್ರೆ ದೇವ್ರು ಹೇಳಂತ ಒಂದು ವಿಧದಲ್ಲಿ ಏನಾಗಿರ್ಬೇಕು ಅದು ಅದಿರ್ಬೇಕು. ಅವಾಗೆ ದೇವ್ರೇನ್ ಮಾಡೋದು ನಮ್ಮ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡೋದು. ಇಲ್ಲ ಅಂದ್ರೆ ಖಂಡಿತವಾಗೂ ಯಾವುದೇ ಕಾರಣಕ್ಕೂ ದೇವ್ರೇ ಮಾಡಲ್ಲ, ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡಕ್ ಹೋಗಲ್ಲ. ಅವರ ಉದಾಹರಣೆಗೆ ಹೇಳ್ಬೇಕಾರೆ ಇವಾಗ ದೇವ್ರು ನಮ್ಗೆ ಏನ್ ಹೇಳ್ತಾರೆ, ನಿಮ್ಮ ದೇಹನ ಸಜೀವ ಯಜ್ಞವಾಗಿ ಅರ್ಪಿಸಿ ತ್ಯಾಗ ಮಾಡಿ ತ್ಯಾಗ ಮಾಡಿ ಅಂತ ಹೇಳ್ತಾರೆ. ಹಂಗಂತಂದ್ಬಿಟ್ಟು ನನ್ ನಾಳೆಯಿಂದ ನಾನೆಲ್ಲಾನು ತ್ಯಾಗ ಮಾಡ್ಬಿಡ್ತೀನಪ್ಪ, ಎಲ್ಲಾನು ಬಿಟ್ಬಿಡ್ತೀನಿ, ಹೋಗಿ ಸನ್ಯಾಸಿಯಾಗಿ ಒಂದ್ ಕಡೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಮುರುತ್ತು ಬೈಬಲ್ ಓದ್ತಾ ಇದ್ರೆ ಗಾಡ್ಸ್ ವಿಲ್ಲ ಅಂತಂದ್ರೆ ಅದು ಗಾಡ್ಸ್ ವಿಲ್ಲ ಆಗೋದಿಕ್ ಸಾಧ್ಯ ಇಲ್ಲ. ಅದು ನೀವು ಕೇಳ್ಬೋದು, ಬ್ರದರ್ ನಾನು ತ್ಯಾಗ ಅಂತಾನೆ ಹೇಳಿದ್ ನೀವು, ನಾನು ತ್ಯಾಗ ಮಾಡ್ಬಿಡ್ತೀನಿ, ಕೆಲಸ ತ್ಯಾಗ ಮಾಡ್ಬಿಡ್ತೀನಿ, ಹೆಂಡತಿ ಮಕ್ಳನ್ನ ತ್ಯಾಗ ಮಾಡ್ಬಿಡ್ತೀನಿ, ಮನೇನೋ ತ್ಯಾಗ ಮಾಡ್ಬಿಡ್ತೀನಿ, ಎಲ್ಲಾನು ಲೋಕನೇ ತ್ಯಾಗ ಮಾಡ್ಬಿಡ್ತೀನಿ, ಯಾರು ಬೇಡ ಅಂತಂದ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡಿದೀನಿ ನಾನು, ದೇವ್ರೋ ದೇವ್ರೋ ಅಂತ ಅನ್ಕೊಂಡು ಮುರತ್ತು ಬೈಬಲ್ ಓದ್ತಾ ಇದ್ದೀನಿ ಅಂತಂದ್ಬಿಟ್ಟು ಇದು ಹೇಳೋದು. ಇದು ಅಕ್ಸೆಪ್ಟಬಲ್ ಆ ಗಾಡ್ಸ್ ಏನಂತಾರೆ ಒಂದು ಮೈಂಡ್ ಅಲ್ಲಿ ಅಂದ್ರೆ ಖಂಡಿತವಾಗೂ ಇಲ್ಲ. ಯಾಕೆಂದ್ರೆ ನಮ್ಗೆ ಅಂತ ಕೆಲವೊಂದು ಜವಾಬ್ದಾರಿಗಳು ಏನ್ ಮಾಡಿ ದೇವ್ರು ಕೊಟ್ಟಿದ್ದಾರೆ, ಆ ಜವಾಬ್ದಾರಿಗಳನ್ನ ಎತ್ಕೊಂಡು ಆ ಜವಾಬ್ದಾರಿಗಳಲ್ಲಿ ದೇವ್ರಿಗೆ ಮೆಚ್ಚುಗೆ ಆಯ್ತಲ್ಲ ನಾವೇನ್ ಮಾಡ್ಬೇಕು ನಾ ಬಿಡ್ಬೇಕು, ಅದೇ ಕಾನ್ಸಿಕ್ರೇಷನ್. ಅಂದ್ರೆ ಇದನ್ನ ಮಾಡ್ಬೇಕು ಅಂತಂದ್ರೆ ದೇವರು ಹೇಳಂತ ವಿಧದಲ್ಲಿ ಏನ್ ಮಾಡ್ಬೇಕು ನಾವು ಮಾಡ್ಬೇಕು ಅದರ. ಅದಕ್ಕೆ ಅಪೋಸ್ಟಲ್ ಪೌಲ್ ಕೂಡ ಹೇಳ್ತಾರಲ್ಲ ಕೊಲೊಸ್ಸೆಸ್ ಬರೆದಂತ ಪತ್ರಿಕೆ 2:19 ವಚನ ನೋಡಿರ್ತೀನಿ. ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಕ್ರಿಸ್ತನ್ಗೆ ಏನಂತಾರೆ ಆ ರೆಸ್ಪೆಕ್ಟ್ ಇಲ್ವಂತ ನೋಡಿರ್ತೀನಿ. ಕೊಲೊಸ್ಸೆಸ್ 2:19 ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ, ತಮಗೆ ದರ್ಶನಗಳಾದವರೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ, ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ನೋಡ್ರ ಅದ್ ಹೇಳ್ತಾರೆ ಕೆಲವು ಜನ ಕ್ರಿಸ್ತನ್ ಏನ್ ಮಾಡಿದ್ರೆ ಆ ಒಂದು ಗೌರವನ ಬಿಟ್ಬಿಡಿದ್ರೆ, ಅಂದ್ರೆ ನಾಟ್ ಕನ್ಸಿಡರಿಂಗ್ ಕ್ರೈಸ್ಟ್ ಆಸ್ ದ ಹೆಡ್. ಅದರ ದೇವರು ಎಲ್ಲಾ ರೀತಿಲಿ ಆಶೀರ್ವಾದ ಎಲ್ಲ ಕೊಡ್ಬೇಕು ಕೊಡ್ತಾರೆ, ಕರೆಕ್ಟ್ ಓಕೆ. ಅದರ ಅದನ್ನ ಏನ್ ಮಾಡ್ಬಿಟ್ಟಾರೆ ಅಂತಂದ್ರೆ ತಂದೇ ಆದಂತ ರೀತಿಯಲ್ಲಿ ಅದನ್ನ ಏನ್ ಮಾಡ್ತಾರಂತ ಪರಿಗಣಿಸ್ಕೊಂತ ಇದಾರೆ ಅಂತಂದ್ರೆ ಯಾರು ಹೆಡ್ ನಮ್ಗೆ ಸಭೆಗೆ ಶಿರಸ್ ಯಾರು ಕ್ರಿಸ್ತನ್. ಅಂದ್ರೆ ಎಲ್ಲಾ ಯೇಸು ಕ್ರಿಸ್ತನ ಒಂದು ಚಿತ್ರದ ಪ್ರಕಾರ ಏನಾಗ್ಬೇಕು ಆಗ್ಬೇಕು, ಅವಾಗ ಅಕ್ಸೆಪ್ಟ್ ಮಾಡಿದ್ರೆ ಅದು ಯಾರಿಗೆ ಇಷ್ಟ ಆಗೋದು, ದೇವ್ರಿಗೆ ಇಷ್ಟ ಆಗೋದು. ಇವ್ರು ಏನ್ ಮಾಡ್ಬಿಟ್ಟಿದ್ರೆ ಅಂದ್ರೆ ಅದನ್ನೇ ಅಲಕ್ಷ್ಯ ಮಾಡಿ ತಂದೇ ಆದಂತ ಒಂದು ಆಲೋಚನೆ ಹೇಳಿ ತಂದೇ ಆದಂತ ರೀತಿಯಲ್ಲಿ ಮಾಡಕ್ ಏನ್ ಮಾಡ್ತಾರೆ ಪ್ರಯತ್ನ ಮಾಡಿದಾಗ ಇದು ದೇವ್ರು ಅಕ್ಸೆಪ್ಟ್ ಮಾಡ್ಬೇಕು ಅಂತ ಎದುರು ನೋಡ್ತಾರೆ ಗೊತ್ತಾ, ದಿಸ್ ಈಸ್ ನಾಟ್ ಕಾನ್ಸಿಕ್ರೇಷನ್. ಅದ್ ಹೇಳ್ತಾಳೆ ಯಾರು ತನ್ನಷ್ಟಕ್ಕೆ ತಾನೇ ಏನ್ ಮಾಡಕ್ಕಾಗಲ್ಲ, ಈ ಗೌರವವನ್ನು ವಹಿಸ್ಕೊಳಕ್ಕಾಗಲ್ಲ, ಆದ್ರೆ ಇದು ದೇವ್ರನ್ನೇನಬೇಕು ಬರಬೇಕು. ಹೆಂಗೆ ಅದಕ್ಕೆ ಹೀಬ್ರೂಸ್ 5:4 ನಾಲ್ಕನೇ ವಚನಕ್ಕಿಂತ ಇನ್ನೂ ಮುಂದಕ್ಕೆ ಹೋದ್ರೆ ಏನ್ ಹೇಳ್ತಾರೆ, ಆರೋನು ಕೂಡ ಅದೇ ತರ ಏನ್ ಮಾಡದಂತೆ ಈ ಒಂದು ಸ್ಥಾನವನ್ನು ವಹಿಸ್ಕೊಂಡ ಅಂತ ಹೇಳ್ತಾರೆ. ಅದ್ರ ಆರೋನ್ಗೆ ಬಂದ್ಬಿಟ್ಟು ಯಾಜಕತ್ವ ಬರಬೇಕು ಅಂತ ರೂಲ್ಸೇ ಇಲ್ಲ, ಅರೆ ಕೊಟ್ಟಿದ್ಯಾರೋ ದೇವ್ರು, ದೇವ್ರನ್ನ ನೇಮಿಸಿ ಇನ್ಮೇಲಿಂದ ಲೇವಿಗಳೇ ನನ್ಗೆ ಆಲಯದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ದ್ರೆ ಇದ್ದಿದ್ರೆ ಏನಾಗ್ತಾ ಇರ್ಲ ಅದು ಬರ್ತಾನೆ ಇರ್ಲ ಬಿಡಿ. ಅದರ ಆ ಒಂದು ಗೋತ್ರಕ್ಕೆ ಅಲ್ಲಿ ಬಂದಿದ್ದು ಯಾರ ಕೃಪೆ, ದೇವ್ರ ಕೃಪೆ. ದೇವ್ರು ಏನ್ ಮಾಡಿದ್ರು ಅದನ್ನ ಅದನ್ನ ಚಾಯ್ಸ್ ಕೊಟ್ಟಿದ್ದಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅಂತ ಹೇಳ್ತಾರೆ ಯೋಹಾನ 15:5 ನಾವ್ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ನಾನೇ ದ್ರಾಕ್ಷ ಬಳ್ಳಿ, ನೀವೆಲ್ಲ ಏನಾಗಿದ್ದೀರ ಕೊಂಬೆಗಳಾಗಿದ್ದ. ನಮ್ಮ ತಂದೆ ಏನಾಗಿದ್ದಾರೆ ಇವಾಗ ತೋಟಗಾರ ಅಲ್ರ. ಸೊ ಆ ಒಂದು ತೋಟಗಾರ ಏನ್ರಿ ಆ ಕೊಂಬೆಗಳಲ್ಲಿ ಅಧಿಕವಾಗಿ ಫಲ ಬರುವಂತೆ ಏನ್ ಮಾಡ್ತಾರಂತೆ ಕೊಂಬೆಗಳನ್ನ ಶುದ್ಧ ಮಾಡ್ತಾರೆ, ಕಟ್ ಮಾಡ್ತಾರೆ, ಶುದ್ಧ ಮಾಡ್ತಾರೆ. ಏನಕ್ಕೆ ಏನಕ್ ಶುದ್ಧ ಮಾಡ್ತಾರೆ ಅಂದ್ರೆ ಅದನ್ನ ಶುದ್ಧ ಮಾಡಿದಷ್ಟು ಏನಾಗ್ತಾರೆ ಚೆನ್ನಾಗಿ ಏನಾಗ್ತದೆ ಅದು ಬೆಳೀತದೆ, ಒಳ್ಳೆ ಫಲಗಳನ್ನ ಕೊಡ್ತಾರಂತೆ. ಆಮೇಲೆ ಅಲ್ಲಿ ಯೇಸು ಕ್ರಿಸ್ತ ಒಂದು ಮುಖ್ಯವಾಗಿದೆ ಅಂತ ಮಾತು ಹೇಳ್ತಾರೆ. ಏನಪ್ಪ ಮಾತು ಹೇಳ್ತಾರೆ ಅಂತಂದ್ರೆ ನನ್ನ ಬಿಟ್ಟು ನೀನ್ ಏನ್ ಮಾಡಕ್ಕಾಗಲ್ಲ, ಫಲಗಳ ತರಕ್ಕೆ ಸಾಧ್ಯ ಇಲ್ಲ. ಓದಿಂತೀನಿ ಯೋಹಾನ 15:5 ವಚನ 1:4 15:4 ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲ ಕೊಡಲಾರಿರಿ. ನೀವು ನನ್ನಲ್ಲಿ ನೆಲೆಗೊಂಡ್ರೆ ಇದ್ರೆ ನೀವು ಫಲ ಕೊಡಕ್ಕೆ ಸಾಧ್ಯ ಇಲ್ಲ ಅಲ್ವರ. ನೋಡಿ ಯೋಚನೆ ಮಾಡಿ, ಒಂದು ಗಿಡ ಹಾಕಿದ್ರೆ ಏನೇ ಆ ಗಿಡದಲ್ಲಿ ಒಂದು
ಎಲೆಗಳೆಲ್ಲ ಬೆಳೆದು ಒಂದು ಫಲ ಕೊಡಬೇಕು ಅಂದ್ರೆ ಏನೆಲ್ಲ ಟೆನ್ಷನ್ ತಗೋಬೇಕಪ್ಪ ಪಾಪ ಅಲ್ವರ ಏನ್ರಿ ಅದಕ್ಕೆ ಕರೆಕ್ಟಾಗಿ ಗೊಬ್ಬರ ಹಾಕ್ಬೇಕು ಕರೆಕ್ಟಾಗಿ ಮಣ್ಣು ಹಾಕ್ಬೇಕು ನೀರ್ ಹಾಕ್ಬೇಕು ಹುಳ ಬಿಡದೈತಿ ನೋಡ್ಕೊಬೇಕು ಅದಕ್ಕೆ ಎಲ್ಲಾ ರೀತಿ ಮಾಡಕ್ಕೆ ಒಂದು ಶೆಲ್ಟರ್ ಕೊಡ್ಬೇಕು ಅಂತ ಬಿಸಿಲು ಕೂಡ ಏನಾಗ್ಬೇಕು ಬರ್ಬೇಕು ಅಲ್ವರ ಆ ಕೊಂಬೆಗೆ ಸಂಬಂಧನೇ ಇಲ್ಲ ಅಂತಂದ್ರೆ ಸುಮ್ಮನೆ ಒಂದು ಏನ್ರಿ ಒಂದು ಬ್ರಾಂಚು ತನ್ನಷ್ಟಕ್ಕೆ ತಾನೇ ಬೆಳೆದ್ಬಿಡ್ತದ ಅಂತಂದ್ರೆ ಖಂಡಿತವಾಗ ಏನಿಲ್ಲ ತನ್ನಷ್ಟಕ್ಕೆ ತಾನೇ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಕ್ರೈಸ್ಟ್ ಹೇಳ್ತಾರೆ ನಾನೇ ಏನ್ರಿ ನಿಜವಾದ ಬಳ್ಳಿ ಆ ಬಳ್ಳಿಯಿಂದ ನೀವು ಒಬ್ಬ ಬ್ರಾಂಚ್ ಆಗಿ ನೀವು ಫ್ರೂಟ್ ಕೊಡ್ಬೇಕು ಅಂತಂದ್ರೆ ನೀವೇನಾಗಿರ್ಬೇಕು ನನ್ನಲ್ಲಿ ಇರ್ಬೇಕು ಹೆಂಗಿರ್ಬೇಕು ಹೆಂಗಿರ್ಬೇಕು ಅಂದ್ರೆ ಆತನ ಕೊಂಬೆ ಬಳ್ಳಿಯಲ್ಲಿ ಯಾವ ತರ ಒಂದು ಸೇರ್ಪಡೆ ಆಗ್ಬೇಕು ಆತರ ಸೇರ್ಪಡೆ ಆದ್ರೆ ಹೇಗದ ಅದು ಬೆಳೆಯೋದು ಅಲ್ವರ ಇವರಿಗೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕಸಿ ಕಟ್ತಾರೆ ಗೊತ್ತರ ಕಸಿ ಕಟ್ಬೇಕಾದ್ರೆ ಏನ್ ಮಾಡ್ತಾರೆ ಏನ್ರಿ ಒಂದು ಆಕ್ಚುಲಿ ಒರಿಜಿನಲ್ ಒಂದು ಬ್ರಾಂಚ್ ಇರ್ತದೆ ಅಲ್ವರ ಇದಕ್ಕೆ ಏನ್ ಮಾಡ್ತಾರೆ ಒಂದು ಕೊಂಬೆನ ಕಸಿ ಕಟ್ತಾರೆ ಕಸಿ ಕಟ್ಬೇಕಾದ್ರೆ ಏನ್ ಮಾಡ್ತಾರೆ ಕರೆಕ್ಟ್ ಆಗಿ ಅಲ್ಲಿ ಕಟ್ ಮಾಡಿ ಅಲ್ಲಿ ಕರೆಕ್ಟ್ ಆಗಿ ನೀರು ಹರಿಯುವಂತ ಜಾಗಕ್ಕೆ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ಜೋಡಣೆ ಕರೆಕ್ಟ್ ಆಗಿ ಮಾಡ್ಬೇಕು ಕರೆಕ್ಟ್ ಆಗಿ ಮಾಡಿದ್ರೇನೆ ಅದಕ್ಕೆ ಅಟ್ಯಾಚ್ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಷ್ಟ ಬಂದ ರೀತಿಯಲ್ಲಿ ಅಟ್ಯಾಚ್ ಮಾಡಿ ಏನಾಗಲ್ಲ ಅಟ್ಯಾಚ್ ಮಾಡಕ್ ಸಾಧ್ಯ ಇಲ್ಲ ಅದಕ್ಕೆ ಹೇಳೋದಲ್ಲಿ ಏನ್ರಿ ನಮ್ಮ ಒಂದು ಕಾನ್ಸಿಕ್ರೇಷನ್ಗೆ ಕ್ರೈಸ್ಟ್ ತುಂಬಾ ಇಂಪಾರ್ಟೆಂಟ್ ಇದ ಅರ್ಥ ಏನು ಅಂತ ಅಂದ್ಬಿಟ್ಟು ಅಲ್ಲಿ ಏಳನೇ ವಚನದಲ್ಲಿ ಹೇಳ್ತಾರೆ ನೋಡಿ ಏಳನೇ ವಚನದಷ್ಟು ಯೋಹಾನ 15:7 ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ನೋಡ್ರ ನೀವು ನನ್ನಲ್ಲಿ ನೆಲೆಗೊಂಡಿದ್ರೆ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನ್ ಬೇಕಾದ್ರೆ ಕೇಳ್ರಪ್ಪ ಏನಾಗ್ತಾರೆ ನಿಮ್ಗೆ ನೆರವೇರ್ತಾರೆ ಅಂತಂದ್ರು ಅಲ್ವರ ಹಂಗಾರೆ ನಾವು ಕ್ರಿಸ್ತನಲ್ಲಿ ಏನಾಗಿರ್ಬೇಕು ನೆಲೆಗೊಂಡಿರ್ಬೇಕು ಅಂದ್ರೆ ಮೊದಲು ಆತನ ವಾಕ್ಯ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು ಅಂದ್ರೆ ಆತನ ವಾಕ್ಯಕ್ಕೆ ಏನಾಗಿರ್ಬೇಕು ಅಧೀನರಾಗಿರ್ಬೇಕು ಅಂದ್ರ ಆತನ ವಾಕ್ಯಕ್ಕೆ ಏನ್ರಿ ಅಬೈಡ್ ಆಗಿರ್ಬೇಕು ಅಬೈಡ್ ಅನ್ನ ಏನರ್ಥ ಯೆಶಾಯ 61 ಒಂದ್ ನಿಮಿಷ ರೀ ಐಸಾಯ 66:2 ಐಸಾಯ 66:2 66:66 ಎರಡನೇ ವಚನ ಎಲ್ಲ ನನ್ನ ಕೈ ನಿರ್ಮಿಸಿತು ಹೌದು ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು ನಾನು ಕಟಾಕ್ಷಿಸುವವನು ಎಂತವನೆಂದರೆ ಧೀನನು ಮನಮುರಿದನು ಮನಮುರಿದವನು ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ ನೋಡ್ರ ಏನ್ರಿ ದೀನನು ಮನ ಮುರಿದವನು ಅಷ್ಟು ಮಾತ್ರ ಇದ್ರೆ ಸಾಲಲ್ವಂತೆ ಏನಂತೆ ನೆಕ್ಸ್ಟ್ ಏನಾಗಿರ್ಬೇಕಂತೆ ಏನ್ರಿ ಏನಾಗಿರ್ಬೇಕಂತೆ ವಾಕ್ಯಕ್ಕೆ ಭಯಪಡೋನು ವಾಕ್ಯಕ್ಕೆ ಭಯಪಡೋನು ಏನು ವಾಕ್ಯ ನೋಡಿದ್ರೆ ಬಿಟ್ಟು ಓಡೋಗ್ಬಿಡೋದಲ್ಲ ಅಯ್ಯೋ ವಾಕ್ಯಕ್ಕೆ ಕೇಳ್ಬೇಕು ಕೇಳದೆ ತಾನೆ ಡೇಂಜರು ಅಂತ ವಾಕ್ಯಕ್ಕೆ ಭಯಪಡೋನು ಏನ್ ಗೊತ್ತಾ ನಿಮ್ಗು ವಾಕ್ಯ ಹಿಂಗ್ ಹೇಳ್ತಾನೆ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ತನ್ನ ತಾನೇ ಕರೆಕ್ಷನ್ ಮಾಡಂತ ಕ್ಯಾರೆಕ್ಟರ್ಲಿ ಅಲ್ವರ ಅದೇ ವಾಕ್ಯಕ್ಕೆ ಏನ್ರಿ ಭಯಪಡೋನು ಅಲ್ವರ ಅದಕ್ಕೆ ನೋಡಿ ಒಂದು ವಚನ ಸ್ಯಾಮ್ಯುಯೆಲ್ ಸೆಕೆಂಡ್ ಸ್ಯಾಮ್ಯುಯೆಲ್ ಒಂದ್ ಮಿನಿಟ್ ಒಂದ್ ನಿಮಿಷ ಸೆಕೆಂಡ್ ಸ್ಯಾಮ್ಯುಯೆಲ್ 12:7 ನೋಡಿ ಸೆಕೆಂಡ್ ಸ್ಯಾಮ್ಯುಯೆಲ್ 12:7 ಆಗ ನಾಥಾನನು ದಾವೀದನನ್ನು ನೋಡಿ ಆ ಮನುಷ್ಯನು ನೀನೇ ಇಸ್ರೇಲ್ ದೇವರಾದ ಯೆಹೋವನು ನಿನಗೆ ಹೇಳುವುದೇನೆಂದರೆ ನೀನೇ ಅಂತ ಹೇಳ್ತಾರೆ ನೋಡಿ ಇದೆಲ್ಲ ಹೇಳಿದ್ಮೇಲೆ 13th verse ಏನ್ರಿ ಡೇವಿಡ್ ರಿಯಾಕ್ಷನ್ ನೋಡಿ ನಾನು ಹೇಳು ಮಾತು ಆಗ ದಾವೀದ ನಾಥಾನನಿಗೆ ನಾನು ಯೆಹೋವನಿಗೆ ವಿರುದ್ಧ ಪಾಪ ಮಾಡಿದ್ದೇನೆ ಎಂದು ಹೇಳಿದನು ನಾಥಾನನು ಅವನಿಗೆ ಯೆಹೋವ ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ ನೀನು ಸಾಯುವುದಿಲ್ಲ ನೋಡ್ರ ಫಸ್ಟ್ ಡೇವಿಡ್ ಮಾಡಿರಂತ ಒಂದು ಇದು ಏನಪ್ಪಾ ಅಂದ್ರೆ ತನ್ನ ಮಿಸ್ಟೇಕ್ ಏನ್ ಮಾಡ್ತಾನೆ ಹೌದು ನಾನು ತಪ್ಪು ಮಾಡಿದೀನಿ ನಾನು ಯಾರ ವಿರುದ್ಧವಾಗಿ ಮಾಡಿದೀನಿ ತಪ್ಪು ದೇವ್ರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ ಹೇಳ್ತಾರ ನೀವು ಮನೇಲಿ ಫ್ರೀ ಇದ್ದ ಓದ್ಕೊಂಬನಿ
ಏನ್ರಿ ಏನೇನೆಲ್ಲ ಪೆನಾಲ್ಟಿ ಹೇಳ್ತಾರೆ ಅಂತಂದ್ರೆ ದಾವಿದ್ನಿಗೆ ನೀನ್ ಈ ತರ ಮಾಡಿರೋದ್ರಿಂದ ಕತ್ತಿ ನಿನ್ ಮನೆಯಿಂದ ಯಾವತ್ತು ಬಿಟ್ಟೋಗೋದಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ನಿನ್ನ ಮನೆಯಿಂದನೇ ಕೆಟ್ಟದ ಏನ್ ಮಾಡ್ತೀನಿ ನಾನು ತರ್ತೀನಿ ಅಂತಂತ ಹೇಳ್ತಾರೆ ಅಂದ್ರ ನೀನು ಇದು ಏನ್ ಮಾಡಿದ್ಯಾ ಗುಪ್ತವಾಗಿ ಮಾಡಿದ್ಯಾ ಬಹಿರಂಗವಾಗಿ ನೀನ್ ಮಾಡಿರೋ ಕೆಲ್ಸನೇ ನಿನ್ನ ಒಂದು ಕುಟುಂಬದಲ್ಲೇ ಎಲ್ಲಾರು ಮುಂದೆ ಏನ್ ಮಾಡ್ತಾರೆ ದೇವ್ರು ಮಾಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ ಇಷ್ಟೆಲ್ಲ ಹೇಳಿ ಕೂಡ ಯಾರೋ ಒಬ್ರು ರಾಜ ತಾಳ್ಮೆಯಿಂದ ಆಯ್ತು ನಾನು ಮಾಡಿದ ತಪ್ಪು ನಾನು ದೇವ್ರಿಗೆ ತಪ್ಪು ಮಾಡ್ತೀನಿ ಯಾರು ಅಕ್ಸೆಪ್ಟ್ ಮಾಡ್ತಾರ ಯೋಚನೆ ಮಾಡಿಂತೀನಿ ಏನು ದಾವೇದ್ಗಿರೋ ಪೊಸಿಷನ್ ನೋಡ್ಬೇಕಾರೆ ನಾತನನ್ನ ಅಲ್ಲೇ ಸಾಯ್ಸಾಕ್ ಬಿಡ್ಬೋಯ್ತು ಎರಡ್ ಕಪಾಳಕ್ಕೆ ಬಿಟ್ಟು ಏನೇನು ಹೇಳ್ಬೋಯ್ತು ಅವ್ರ ದಾವಿದ್ ಹಂಬಲ್ನೆಸ್ ನೋಡ್ರಿ ಏನ್ ಹೇಳ್ತಾರೆ ಫಸ್ಟ್ ಮಾಡಿದಂತ ಮಿಸ್ಟೇಕ್ಗೆ ಫಸ್ಟ್ ಏನ್ ಮಾಡ್ತಾರೆ ಹೌದು ನಾನು ಮಾಡಿದ ತಪ್ಪು ನಾನು ಯಾರ ವಿರುದ್ಧ ತಪ್ಪು ಮಾಡಿದ್ದೀನಿ ದೇವ್ರ ವಿರುದ್ಧಕ್ಕೆ ತಪ್ಪು ಮಾಡಿದೀನಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ತನ್ನ ಮಿಸ್ಟೇಕ್ನ ಅಕ್ಸೆಪ್ಟ್ ಮಾಡ್ತಾರೆ ಇದೇ ಹೇಳೋದು ದೇವರ ಒಂದು ವಾಕ್ಯಕ್ಕೆನಾಗದು ಏನ್ ಮಾಡೋದಂತೆ ಭಯ ಪಡೋದು ಏನ್ರಿ ಭಯ ಪಡೋದು ಅಂತಂದ್ರೆ ಇದೇ ತರ ಸೌಲ್ ಭಯಪಟ್ಟ ಏನ್ರಿ ದೇವ್ರ ಒಂದು ವಾರ್ತೆಗೆ ಅಯ್ಯೋ ಎಲ್ಲಿ ರಾಜ್ಯ ಹೋಗ್ಬಿಡ್ತಾರೋ ರಾಜ್ಯ ಹೋಗ್ಬಿಡ್ತಾರೋ ಅಂತ ಏನ್ ಮಾಡ್ದ ಅದನ್ನ ಉಳ್ಸ್ಕೊಳಕ್ಕೆ ಏನೆಲ್ಲ ಏನ್ ಮಾಡ್ದ ಪ್ರಯತ್ನ ಮಾಡ್ದ ಸ್ಯಾಮಿಲ್ ಸಿರ್ಗಿಟ್ಕೊಂಡ್ಬಿಟ್ಟ ಅದರ ಬಟ್ಟೆ ನರ್ತಾಕದ ಅದರ ಇಲ್ಲ ಇಲ್ಲ ನಾನು ಮಾಡ್ತೀನಿ ದೇವ್ರ ಚಿತ್ತ ಮಾಡ್ತೀನಿ ಅಂತ ಏನ್ ಮಾಡ್ದ ಏನೋ ಮಾತಾಡಕ್ ಶುರು ಮಾಡ್ದ ಬಟ್ ದಟ್ ವಾಸ್ ನಾಟ್ ಗಾಡ್ಸ್ ವಿಲ್ ಅಂದ್ರ ಆತರ ಏನಾಗಿರ್ಬೇಕು ಅಂತಂದ್ರೆ ಅದ್ ಹೇಳೋದು ನಮ್ಮ ಕಾನ್ಸಿಕ್ರೇಷನ್ಗೆ ಏನ್ರಿ ಮೇನ್ ಯಾರಪ್ಪ ಇರ್ಬೇಕು ಅಂತಂದ್ರೆ ಕ್ರಿಸ್ತನ್ ಇರ್ಬೇಕು ಕ್ರಿಸ್ತನ್ ಇಲ್ದ್ರೆ ನಾವು ಏನಾಗೋದಿಕ್ ಸಾಧ್ಯ ಇಲ್ಲ ನಾವು ಫಲಗಳು ಕೊಡೋದಕ್ಕಾಗ್ಲಿ ಯಾವ್ದೇ ರೀತಿ ಏನಿಲ್ಲ ಸಾಧ್ಯನೇ ಇಲ್ಲ ಓಕೆನಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಹುಣಸೂರಿಂದ ಅನಿತಾ ಸೃಷ್ಟಿ ಓದ್ಬೋದಾ ದೇವರ ವಾಕ್ಯದ ವಿವಿಧ ಹೇಳಿಕೆಗಳ ಸಾಮರಸ್ಯದೊಡನೆ ನಮಗೆ ಪಾಪ ಮತ್ತು ಪಾಪಿಗಳು ಪಾಪದ ಸಹವರ್ತನೆಯಾದ ನೋವು ದುಃಖ ಮತ್ತು ಮರಣವನ್ನು ತೊಡೆದು ಹಾಕುವ ಕಾಲ ಬರುತ್ತದೆ ಎಂಬುವ ಭರವಸೆಯು ನಮಗೆ ದೊರೆಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ, ಯಾಕೆಂದರೆ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆತನು ನಮ್ಮ ಇಚ್ಛಾಪೂರ್ವಕವಲ್ಲದ ಅಸಮರ್ಪಕ ಕಾಲಕ್ಕೆ ನಮಗೆ ಕ್ರಿಸ್ತನಲ್ಲಿ ಆಶ್ರಯವನ್ನು ಒದಗಿಸಿಕೊಟ್ಟಿದ್ದಾನೆಂದು ನಮಗೆ ತಿಳಿದ ಮೇಲೆ ನಾವು ದೇವರ ಸ್ವಭಾವದ ಲಕ್ಷಣಗಳೊಂದಿಗೆ ಆನಂದಿಸಬಹುದು. ಆತನು ಕ್ರಿಸ್ತನಲ್ಲಿ ನಮಗೆ ಪಾಪ ಮತ್ತು ಮರಣದಿಂದ ಹಾಗೂ ನಮ್ಮ ಎಲ್ಲಾ ಬಲಹೀನತೆಗಳಿಂದ ಆತನ ಸ್ವಂತ ಪರಿಪೂರ್ಣ ಸ್ವರೂಪಕ್ಕೆ ನೂತನ ಸೃಷ್ಟಿಗೆ ದೇವರ ಸ್ವಭಾವದ ಸ್ವರೂಪಕ್ಕೆ ಮತ್ತು ಸಂಪೂರ್ಣತೆಗೆ ಬಿಡುಗಡೆಗೊಳಿಸಿದ್ದಾನೆ. ಮಹಾಸಮೂಹಕ್ಕೆ ದೇವದೂತರಿಗೆ ಸಮವಾದ ಕ್ಷೇತ್ರಕ್ಕೆ ಮಹಿಮಾ ಸಭೆಯ ಪ್ರಧಾನಿಗಳು ಒಡನಾಡಿಗಳು ಆಗುವುದಕ್ಕೆ ಕನ್ಯೆಯರು ಮತ್ತು ಆಕೆಯನ್ನು ಅನುಸರಿಸುವ ಆಕೆಯ ಸಖಿಯರು ಆಗುವುದಕ್ಕೆ ಕೀರ್ತನೆ 45:45 ಅಧ್ಯಾಯ 14 ವಚನದಲ್ಲಿ ಆಹ್ವಾನ ನೀಡಿದ್ದಾನೆ. ನಂತರ ಪುರಾತನ ಪಿತೃಗಳು ಪರಿಪೂರ್ಣ ಮಾನವ ಸ್ವಭಾವದ ದೇಹಧಾರಿಗಳಾಗಿ ದೇವರ ಸ್ವರೂಪಿಗಳಂತೆ ದೇವರ ರಾಜ್ಯದ ಮಹಿಮಾ ಪ್ರತಿನಿಧಿಗಳಂತೆ ಈ ಲೋಕದ ಎಲ್ಲಾ ಕುಟುಂಬಗಳಿಗೆ ದೈವಿಕ ಆಶೀರ್ವಾದದ ಮಾರ್ಗ ನಾಲೆಗಳಂತಾಗುವರು. ಅಂತಿಮವಾಗಿ ಧರ್ಮಯುಗದ ಎಲ್ಲಾ ಶೋಧನೆಗಳು ಅವಕಾಶಗಳು ಮತ್ತು ಪರೀಕ್ಷೆಗಳು ಎಲ್ಲಾ ಇಚ್ಛೆಯುಳ್ಳವರನ್ನು ಮತ್ತು ವಿಧೇಯರನ್ನು ಪರಿಪೂರ್ಣತೆಗೆ ತರುವಾಗ ಮತ್ತು ಅವರು ದೇವರಿಗೆ ತಮ್ಮ ನಿಷ್ಠೆಯನ್ನು ನಿರೂಪಿಸುವಾಗ ಇವರುಗಳು ಸಹ ಮಾನವ ಪರಿಪೂರ್ಣತೆಯನ್ನು ತಮ್ಮ ದೇಹದಲ್ಲಿ ದೇವರ ಸ್ವರೂಪವನ್ನು ಪಡಕೊಂಡಿರುತ್ತಾರೆ. ಇವರೆಲ್ಲರಿಗೂ ದೇವರ ಚಿತ್ತವು ಸ್ಪಷ್ಟವಾಗಿ ಅರ್ಥವಾಗುವುದು ಮತ್ತು ಹೃತ್ಪೂರ್ವಕವಾಗಿ ಅವರು ಅದಕ್ಕೆ ವಿಧೇಯರಾಗುವರು. ಆತನು ಅವರಿಗೆ ಇನ್ನೆಂದಿಗೂ ದಹಿಸುವ ಬೆಂಕಿ ಆಗಿರುವುದಿಲ್ಲ, ಯಾಕೆಂದರೆ ಅವರ ಅಪರಾಧಗಳೆಲ್ಲವೂ ಮಹಾ ಮಧ್ಯಸ್ಥಗಾರನ ಶಿಸ್ತಿನಡಿಯಲ್ಲಿ ಶುದ್ಧೀಕರಿಸಲ್ಪಟ್ಟಿರುತ್ತವೆ. ಆತನ ವಶಕ್ಕೆ ದೇವರ ಪ್ರೀತಿ ಮತ್ತು ಜ್ಞಾನವು ಅವರನ್ನು ಒಪ್ಪಿಸಿರುತ್ತದೆ. ಆಗ ಕ್ರಿಸ್ತನು ತನ್ನ ಆತ್ಮದ ಶ್ರಮೆಯನ್ನು ನೋಡಿ ಅದರ ಫಲದಿಂದಾಗಿ ತೃಪ್ತಿ ಹೊಂದುವನು. ಥ್ಯಾಂಕ್ ಯು ಸರ್. ಸರಿ ನೋಡ್ಬೇಕ್ರೆ ಇದರ ಒಂದು ಎಂತಾರೆ ಅಡಿಯಲ್ಲಿ ನಾವು ನೋಡ್ಬೇಕಾದ್ರೆ ಏನ್ರಿ ದೇವರು ಒಂದು ಬ್ಯೂಟಿಫುಲ್ ಒಂದು ಪ್ಲಾನ್ ಮಾಡವ್ರೆ ಅಂದ್ರೆ ಎಲ್ಲಾರದ ಪಾಪದಿಂದ ಮರಣದಿಂದ ವಿಮೋಚನೆ ಮಾಡಕ್ಕೆ ಅಂತ ಅಂತಂದ್ರ ಸತಿ ನೋಡ್ಬೇಕಾರೆ ಯಾವ ತರ ಒಂದು ಫಸ್ಟ್ ಯೋಜನೆ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಮೊದಲನೇದಾಗಿ ನೋಡ್ಬೇಕಾರೆ ದೇವರು ತನ್ನ ಒಂದು ಆದುಕೊಂಡಂತ ಒಂದು ಸಭೆ ಅವರ ಎಲ್ಲಾ ಬಲಹೀನತೆಗಳನ್ನ ತನ್ನ ಯೇಸು ಕ್ರಿಸ್ತನ ಒಂದು ಅಮೂಲ್ಯವಂತ ರಕ್ತದಿಂದ ಅವ್ರನ್ನ ಮುಚ್ಚಿ ಆ ಒಂದು ನೀತಿವಂತಿಕೆ ವಸ್ತ್ರದಿಂದ ಏನ್ ಮಾಡಿದ್ದಾರೆ ಎಲ್ಲ ಮರೆ ಮಾಡಿದ್ದಾರೆ ಅಲ್ವರ. ಸೊ ಇದ್ರಲ್ಲಿ ನೋಡ್ಬೇಕಾರೆ ಅದೇ ದೈವಿಕ ಸ್ವಭಾವಕ್ಕೆ ಈ ತರ ಒಂದು ದೇವ್ರ ಕೃಪೆ ಕೊಟ್ಟಿ ಕರಿತಾರಂತ ಮೊದಲನೇ ಕೂಟ ಯಾವ್ದು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಅದು ಚಿಕ್ಕ ಇಂಡು.
ಅದನ್ನ ಇದಾಗಿದ್ದಂತ ನೆಕ್ಸ್ಟ್ ಬರಂತ ಒಂದು ಕ್ಲಾಸ್ ಆಫ್ ಪೀಪಲ್ ಯಾರಪ್ಪ ಅಂದ್ರೆ ದೊಡ್ಡ ಸಮೂಹ. ಅದಕ್ಕೆ ಪುನರ್ವರ್ತನದಲ್ಲಿ ಮೊದಲೇನಾಗ್ತದೆ, ಮೊದಲನೇ ಪುನರ್ವರ್ತನ ಆಲ್ರೆಡಿ ಆರಂಭ ಆಗಿದೆ, ಅದು ನಡೀತಾನೆ ಇದೆ. ಅದರ ಯಾರು ನಂಬಿಕಸ್ಥರಾಗಿದ್ರೆ ದೇವರ ಮಕ್ಕಳು ಇವಾಗ ಓಟ ಓಡಿ ಮುಗಿಸ್ತಾರೋ, ಅವರ ಓಟ ಓಡಿ ಮರಣ ಹೊಂದಿದ ನಂತರನೇ ಇಮ್ಮಿಡಿಯೇಟ್ಗೆ ಕ್ಷಣ ಮಾತ್ರದಲ್ಲಿ ರೆಪ್ಪೆಗೆ ಬಡಿಯ ಶತ್ರುಗಳೇ ಅವ್ರಿಗೆ ಏನ್ ಮಾಡ್ತಾರೆ, ದೇವರು ದೈವಿಕ ಸ್ವಭಾವದ ಒಂದು ಶರೀರ ಕೊಟ್ಟು ಏನ್ ಮಾಡ್ತಾರೆ, ಮೊದಲನೇ ಪುನರ್ವರ್ತನ ಅವ್ರಿಗೆ ಪಾಲ್ಗೊಳ್ತಾರೆ. ಇದೆಲ್ಲ ಆಗಿದ್ಮೇಲೆ ಸಭೆ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ದೇವ್ರ ನೆಕ್ಸ್ಟ್ ಏನ್ ಮಾಡ್ತಾರೆ, ದೊಡ್ಡ ಸಮೂಹಕ್ಕೆ ಏನ್ ಮಾಡ್ತಾರೆ, ಪುನರ್ವರ್ತನ ಅಂತ ಮಾಡ್ತಾರೆ. ಆ ದೊಡ್ಡ ಸಮೂಹ ಪುನರ್ವರ್ತನ ಮಾಡಿ ಈ ಒಂದು ಏನಂತಾರೆ ಕೃಷ್ಣನ ರಾಜ್ಯಕ್ಕೆ ಒಂದು ಪರಲೋಕದ ರಕ್ಷಣೆಗೆ ಏನ್ ಮಾಡ್ತಾರೆ, ಎರಡನೇ ಭಾಗವಾಗಿ ಸೇರಿಸ್ತಾರೆ. ಅದಕ್ಕೆ ಕೀರ್ತನೆ 45ರಲ್ಲಿ ಹೇಳ್ತಾರಲ್ಲ, ರಾಣಿ ಮತ್ತೆ ಅವರ ಒಂದೇನ್ರಿ ಒಂದು ಸಂಗಡಿಗರು ಅಂತ ಹೇಳ್ತಾರಲ್ಲ. ಸೊ ನೋಡಿ ರಾಣಿ ಏನ್ರಿ ಅಂತಃಪುರದಲ್ಲಿ ಹೋಗ್ಬೇಕಾರೆ ಅವರು ಒಂದೇನ್ರಿ ಹಿಂದೆ ಬರುವಂತ ಒಂದು ಕನ್ಯೆಗಳು ಅವ್ರ ಜೊತೆಗೆ ಏನ್ ಮಾಡ್ತಾರೆ ಹಿಂಬಾಲಿಸ್ತಾರೆ ಅಂತ ಹೇಳ್ಬೇಕಾರೆ ಏನ್ರಿ ಅಂತಃಪುರದಲ್ಲಿ ಮೊದಲು ರಾಣಿ ಹೋಗ್ತಾರೆ. ಅದಾಗಿದೆ ನಂತರ ಯಾರಂತ ಹೋಗೋದು ಹಿಂದಕ್ಕೆ, ಅದರ ಆ ಒಂದು ಏನ್ರಿ ಕನ್ಯೆಗಳು ಅಂತ ಹೇಳ್ತಾರೆ. ಅದೇ ಏನಂದ್ರೆ ದೊಡ್ಡ ಸಮೂಹ 144,000 ಅವರು ಓಟ ಓಡಿ ಮುಗಿಸಿದ್ಮೇಲೆ ಹಿಂದೆ ಬರೋದು ಯಾರಪ್ಪ ಅಂತಂದ್ರೆ ಆ ಕನ್ಯೆಗಳು. ಅದಕ್ಕೆ ನಾವು ನೋಡ್ತೀರಿ ಎಲಿಶಾ ಮತ್ತೆ ಎಲಿಯಾ. ಅದರ ಎಲಿಯಾ ಏನ್ ಮಾಡ್ತಿದ್ದಾರೆ, ಮೊದಲಿಂದ ದೇವರ ಒಂದು ಕೆಲಸನ ಮಾಡ್ತಾ ಇರ್ತಾರೆ. ಅದರ ಇದನ್ನ ನೋಡ್ಬಿಟ್ಟು ಏನ್ರಿ ಅವರ ಒಂದು ಎಲಿಯನ ಒಂದು ಅಂತಾರೆ ಒಂದು ಮಿನಿಸ್ಟ್ರಿ ಅಂತ್ಯದಲ್ಲಿ ದೇವ್ರೇನ್ ಮಾಡ್ತಾರೆ, ಎಲಿಶನ ಕರಿ ಅಂತ ಹೇಳ್ತಾರೆ. ಎಲಿಶನ ಕರೆದ ಅವಾಗ ಏನ್ ಮಾಡ್ತಾರೆ, ಎಲಿಶಾ ತನ್ನ ಒಂದು ತಂದೆಯ ಒಂದು ಕೆಲಸ ಮಾಡ್ತಾ ಇರ್ತಾರೆ, ನೇಗಿಲ್ ಇಟ್ಕೊಂಡು ಏನ್ ಮಾಡ್ತಾರೆ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಬೇಕಾದ್ರೆ ಎಲಿಯ ಕರೆದಿದ ತಕ್ಷಣ ಇಮ್ಮಿಡಿಯೇಟ್ ಎಲಿಶಾ ಏನ್ ಮಾಡ್ತಾರೆ, ಅದನ್ನ ಅಲ್ಲೇ ಕಡ್ದ್ಬಿಟ್ಟು ಅದನ್ನ ಅಲ್ಲೇ ಸ್ಯಾಕ್ರಿಫೈಸ್ ಕೊಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಇಮ್ಮಿಡಿಯೇಟ್ ಎಲಿಶನಿಂದ ಏನ್ ಮಾಡ್ತಾರೆ ಅಲ್ಲಿ ಹೋಗ್ತಾರೆ. ಅದರ ಸೊ ಎಲಿಯನ್ನಿಂದ ಹೋಗ್ತಾರೆ ಎಲಿಶಾ. ಅದರ ಸೊ ಹಿಂಗೆ ಹೋಗ್ತಾರೆ. ಬೇಕಾದ್ರೆ ಏನಂತಾರೆ ದೇವ್ರು ಹೇಳ್ತಾರೆ ಅದರ ಇನ್ನ ಸ್ವಲ್ಪ ದಿನದಲ್ಲಿ ನೀನ್ ಏನ್ ಮಾಡ್ತೀನಿ ನಾನು ಎತ್ಕೊಂಡ್ಬಿಡ್ತೀನಿ ಅಂತ. ಅದರ ಅವಾಗ ಎಲಿಶಾ ಏನ್ ಕೇಳ್ಕೊಂತಾರೆ, ಸ್ವಾಮಿ ನನಗೇನ್ ಮಾಡೋ, ನೀನು ಹೋಗ್ತಾ ಇದ್ದೀರಾ, ನನ್ಗೇನ್ ಮಾಡಿ, ನಿಮ್ನಲ್ಲಿರೋಂತ ಪವಿತ್ರ ಆತ್ಮ ಎರಡರಷ್ಟು ನನ್ಗೇನ್ ಮಾಡಿ ನೀವು ಕೊಟ್ಟೋಗಿ ಅಂತಂದ್ ಕೇಳ್ಕೊಂತಾರೆ. ಅವಾಗ ಎಲಿಶಾ ಹೇಳ್ತಾರೆ, ನೋಡಪ್ಪ ನನಗೆ ಕೊಡೋದಿಕ್ಕಾಗಲ್ಲ, ಅರೆ ಒಂದ್ ಕಂಡೀಷನ್ ಇದೆ, ನಾನು ಹೋಗೋದನ್ನ ನೀವು ನೋಡ್ಬೇಕಾದ್ರೆ ಅದು ನಿಮ್ ಮೇಲೆ ಏನಾಗ್ತದೆ ಬರ್ತದೆ ಅಂತ ಕೇಳ್ಕೊಂತಾರೆ. ಸರಿ ಅಂತ ಏನ್ ಮಾಡ್ತಾರೆ, ಅವಾಗ ಎಲಿಶಾ ಎಲಿನ ಜೊತೆಗೇನೇ ಇಟ್ಕೊಂಡಿರ್ತಾರೆ. ಅದರ ಕೊನೆಯ ಮೂಮೆಂಟ್ ಅಲ್ಲಿ ಅಲ್ಲ ಎಲಿಯ ಎತ್ಕೊಂಡ್ಬೇಕಾರೆ ಅದನ್ನ ಯಾರು ನೋಡ್ತಾರೆ ಅಂತಂದ್ರೆ ಎಲಿಶಾ ನೋಡ್ತಾರೆ. ಫಸ್ಟ್ ಹೋಗಿದ್ಯಾರು ಎಲಿಯಾ, ನೋಡಿದ್ಯಾರು ನೆಕ್ಸ್ಟ್ ಎಲಿಶಾ. ಅವಾಗ ಏನ್ ಮಾಡ್ತಾರೆ, ಮೇಡೆ ಹೋಗ್ಬಿಟ್ಟು ಅವನ ಒಂದು ಏನ್ತಾರೆ ಸಾಲ್ವೆ ಅಂತ ಹೇಳ್ತಾರೆ ತಮಿಳಲ್ಲಿ, ಅದಕ್ಕೆ ಕನ್ನಡದಲ್ಲಿ ಕಂಬಳಿ, ಕಂಬಳಿನ ಹಾಕ್ಬೇಕಾರೆ ಯಾರ ಮೇಲೆ ಬೀಳ್ತಾರೆ, ಎಲಿಶಾ ಮೇಲೆ ಬೀಳ್ತಾರೆ. ಅವಾಗ ಅವನಿಗಿರೋಂತ ಎರಡರಷ್ಟು ಏನ್ರಿ ಆತ್ಮ ಅದೇನೋ ಅವನಿಗಿರಂತ ಭಕ್ತಿ ವೈರಾಗ್ಯ ಆಸಕ್ತಿ ಎರಡರಷ್ಟು ಯಾರ ಮೇಲೆ ಬರ್ತಾರೆ ಅಂತಂದ್ರೆ ಎಲಿಶ ಮೇಲೆ ಬರ್ತಾರೆ. ಅವಾಗ ಎಲಿಶಾ ಎಲಿನ್ಗಿಂತ ಅಧಿಕವಾಗಿ ಏನ್ ಮಾಡ್ತಾರೆ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಇದೇನಪ್ಪ ಸಿಗ್ನಿಫೈ ಮಾಡ್ತಾರೆ ಅಂತಂದ್ರೆ ಆಕ್ಚುಲಿ ನೋಡ್ಬೇಕ್ರೆ 144,000 ಕಂಪ್ಲೀಟ್ ಆಗಿ ಮೇಲೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ಅವ್ರ ಹಿಂದೆ ನಿಂತರೆ ದೇವರ ಕೆಲಸ ಮಾಡಿ ಬರಂತ ಒಂದು ಕ್ಲಾಸ್ ಆಫ್ ಪೀಪಲ್ ಯಾರಪ್ಪ ಅಂತಂದ್ರೆ ದೊಡ್ಡ ಸಮೂಹ. ಅದರ ದೊಡ್ಡ ಸಮೂಹ ಹೆಂಗ್ ಬರ್ತಾರೆ ಅಂತ ನೋಡ್ತೀರಿ, ಕೈನಲ್ಲಿ ಏನ್ ಖರ್ಜೂರ ಗುರಿ ಇಟ್ಕೊಂಡು ಅಂತ ಬರ್ತಾರೆ. ಅದರ ಸಿಂಹಾಸನ ಮುಂದೆ ನಿಂತಿರ್ತಾರೆ, ಖರ್ಜೂರ ಗುರಿ ಅಂದ್ರೆ ನಾವು ಜಯ ಹೊಂದಿದಿರಿ. ಅದಕ್ಕೆ ನೋಡ್ಬೇಕಾರೆ ಎಲಿಶಾ ಕೂಡ ಅಂತ ಅನೇಕ ಒಂದು ಕೆಲಸಗಳನ್ನ ಮಾಡ್ತಾರೆ. ಅದರ ಸೊ ನೋಡ್ಬೇಕಾರೆ ಅದ್ರ ಏನಪ್ಪ ಕಂಡೀಷನ್ ಅಂತಂದ್ರೆ ಅವರು ಒಂದು ಸ್ಪಿರಿಟ್ ಇವ್ರ ಮೇಲೆ ಬರಬೇಕು ಅಂತಂದ್ರೆ, ಅಂದ್ರೆ ಅವರಲ್ಲಿ ಅಂತ ಒಂದು ಭಕ್ತಿ ವೈರಾಗ್ಯ ದೇವ್ರಂತ ಆಸಕ್ತಿ ಇವರಲ್ಲಿ ಇರಬೇಕು ಅಂತಂದ್ರೆ ಏನಾಗ್ಬೇಕಾಯ್ತಂದ್ರೆ ಅವರು ಎತ್ತಲ್ಪಡೋದನ್ನ ಇವ್ರು ನೋಡ್ಬೇಕಾಯ್ತು. ಅಂದ್ರೆ 144,000 ಒಂದು ಮಹಿಮೆಯ ಒಂದು ಮರಣನ ದೊಡ್ಡ ಸಮೂಹ ನೋಡಿದಾಗ ಅವ್ರದ್ದು ಏನಾಗ್ತಾರೆ, ಅವರಲ್ಲಿನ ಭಕ್ತಿ ವೈರಾಗ್ಯ ಆಸಕ್ತಿ ಏನಾಗ್ತಾರೆ ಹುಡ್ತಾರೆ. ಅದರ ಸೊಡ್ಬೇಕಾರೆ ಏನ್ರಿ ತನ್ನ ಒಂದು ಜೀವನದಲ್ಲಿ ಕೊಟ್ಟಂತ ಅವಕಾಶಗಳನ್ನ ಕಳ್ಕೊಂಡ್ಬಾರ್ದು, ನಾವು ಏನ್ ಮಾಡ್ಬೇಕು ಎದೆ ಬಗ್ಗೆ ಓದ್ಬೇಕು ಓಡ್ಬೇಕು ಅಂತ ಏನ್ ಮಾಡ್ತಾರೆ. ಅವಾಗ ದೊಡ್ಡ ಸಮೂಹ ಏನ್ ಮಾಡ್ತಾರೆ ಅವಾಗ ಎಚ್ಚೆತ್ತು ಏನ್ ಮಾಡ್ತಾರೆ ಓದ್ತಾರೆ ಅಲ್ವಾ. ಅದಕ್ಕೆ ನಾವು ನೋಡ್ತಿಲ್ಲ ಬೈಬಲ್ನಲ್ಲಿ ಮತ್ತೆ 25ನೇದಲ್ಲಿ ನೋಡ್ತೀರಿ, 10 ಮಂದಿ ಕನ್ಯರು ಎಲ್ಲ ತೂಗೂಡ್ಸ್ಬಿಟ್ರು ಅಲ್ವರ, 5 ಮಂದಿ ಬುದ್ಧಿವಂತರು 5 ಮಂದಿ ಬುದ್ಧಿ ಇಲ್ದಿರೋರು ಅಲ್ವರ. ಎಲ್ಲ ಮಧ್ಯರಾತ್ರಿ ಎಲ್ಲರೂ ಎಚ್ಚರಿಕೆ ಆಗ್ತಾರೆ, ಎಚ್ಚರಿಕೆ ಆಗ್ಬೇಕಾದ್ರೆ ಏನಿರಲ್ಲ ಎಣ್ಣೆ ಇರಲ್ಲ. ಅವಾಗ ಏನ್ ಹೇಳ್ತಾರೆ ಬುದ್ಧಿವಂತರು, ಹೋಗ ಮಾರ್ಕೆಟ್ ಹೋಗಿ ನೀವು ನೀನು ತಗೊಂಬನಿ, ವರ್ಲ್ಡ್ ವರ್ಲ್ಡ್ ಅಲ್ಲಿ ಹೋಗಿ ನಾವೇನ್ ಮಾಡ್ಬೇಕು ಪವಿತ್ರಾತ್ಮನ ಕೊಂಡ್ಕೊಬೇಕು. ಹೆಂಗೆ ಲೋಕದಲ್ಲಿ ದೇವ್ರ ಪವಿತ್ರಾತ್ಮ ಕೊಡ್ತಾರ, ಲೋಕದಲ್ಲಿ ಹೆಂಗ್ ಪವಿತ್ರಾತ್ಮ ಕೊಡೋದು, ದೇವ್ರ ತನ ಕೊಡೋದು ಪವಿತ್ರಾತ್ಮ. ಅದು ದೇವ್ರು ಇದೇ ಪವಿತ್ರಾತ್ಮನ ಎಲ್ಲಿ ಕೊಡ್ತಾರೆ ಅಂತಂದ್ರೆ ಲೋಕದಲ್ಲಿ ಕೊಡೋದು. ಏನ್ ಲೋಕದಲ್ಲಿ ಕೊಡೋದು ಅಂತಂದ್ರೆ ನಾವು ಯಾವಾಗ ಒಬ್ರಿಗೆ ಸತ್ಯಕ್ಕೆ ವಿಟ್ನೆಸ್ ಮಾಡ್ತಿರೋ, ಸತ್ಯಕ್ಕಾಗಿ ನಿಂತ್ಕೊಂತಿರೋ, ಅವಾಗ ಏನಾಗ್ತಾರೆ ಅಂದ್ರೆ ನಮ್ಗೆ ಅನೇಕ ವಿದ್ವಾಂತ ರೀತಿಲಿ ಅವಮಾನ ನಿಂದನೆ ಅಲ್ವರ, ಹಿಂಸೆ ಅಲ್ವರ, ಒಂಥರ ಜಿಗುಪ್ಸೆ ಏನಾಗ್ತದೆ ನಮ್ಗೆ, ಒಂಥರ ಕುಗ್ಗೋಗೋದೆಲ್ಲ ಆಗ್ತದೆ. ಇದನ್ನೆಲ್ಲ ಯಾರಿಗೋಸ್ಕರ ನಾವು ಸಹಿಸ್ಕೊಬೇಕು, ಕ್ರಿಸ್ತನ್ಗೋಸ್ಕರ. ಕ್ಷೇತ್ರದಲ್ಲಿ ಹೇಳ್ತಾರೆ
ನೀವು ತಪ್ಪು ಮಾಡಿದಿರಾ ನೀವು ಗುದ್ದು ಚಿನ್ನದಲ್ಲಿ ಯಾರಿಗೆ ಶ್ಲಾಖ್ಯ ದೇವರ ಶ್ಲಾಖ್ಯ ಅಂತ ಟೈಮ್ಗಳಲ್ಲಿ ನಮ್ದು ರಿಯಲ್ ಕ್ಯಾರೆಕ್ಟರ್ ಏನ್ ಮಾಡ್ಬೇಕು ನಾವು ನೋಡಿಸ್ತಾವಾಗ ಅವಾಗ ಆ ಸ್ಪಿರಿಟ್ ಆಫ್ ಕಾನ್ಸಕ್ರೇಷನ್ ಅನ್ನೇನ್ರಿ ಕ್ರಿಸ್ತನ ಒಂದು ಗುಣಲಕ್ಷಣಗಳು ಯಾರಲ್ಲಿ ಬೆಳೀತದೆ ನಮ್ಮಲ್ಲಿ ಏನಾಗ್ತಾರೆ ಬೆಳೀತಾ ಹೋಗ್ತಾರೆ ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತ ಒಂದು ಹೆಜ್ಜೆ ಜಡಿ ಬಿಟ್ಟೋಗಿದ್ದಾರೆ ಅವರು ಏನೋ ತಪ್ಪು ಮಾಡಲ್ಲ ಏನೋ ಮಾಡಲ್ಲ ಅವ್ರ ಬಾಯಿನ ಏನೋ ಏನ್ ಕೇಳಿನಂತೆ ನಥಿಂಗ್ ವಾಸ್ ಫೌಂಡ್ ಇನ್ ಇಸ್ ಮೌತ್ ಅಂತ ಅಂತ ಹೇಳ್ತಾರ ಅವ್ರ ಬಾಯಿನಲ್ಲಿ ಯಾವುದೋ ಅಂತ ಒಂದು ಕೆಟ್ಟದಿನಾಗಿಲ್ಲ ಕಂಡು ಬರಲಿಲ್ಲ ಅಂತ ಹೇಳ್ತಾರ ಸೊ ಇದೆಲ್ಲ ಏನಕ್ಕೆ ಅಂದ್ರೆ ಇದನ್ನ ನಾವು ಯಾವಾಗ ನಾವು ಬೆಳೆಸ್ಕೊಳೋದಂತೆ ಆ ತರ ಸಿಚುವೇಶನ್ ಅಲ್ಲಿ ಬಿದ್ದಾವಾಗ ಏನ್ ಮಾಡಕ್ ನಾವು ಅದನ್ನ ಇದನ್ನ ಬೆಳೆಸ್ಕೊಬೇಕು ಬೆಳೆಸ್ಕೊಂಡಾವಾಗ ಏನಾಗ್ತಂದ್ರೆ ನಮ್ಮಲ್ಲ ಕ್ಯಾರೆಕ್ಟರ್ ಬೆಳೀತದೆ ಅದರ ಇದು ಎಲ್ಲಿ ನಾವು ಪಡ್ಕೊಬೋದು ಲೋಕದಲ್ಲೇ ಪಡೆಯೋದು ಎಲ್ಲ ನಾವು ಸುಮ್ಮನೆ ನಮ್ಮ ನಾವು ಏನು ಇದ್ದ ಅಂತಂದ್ರೆ ಅದೇನಾಗಲ್ಲ ಡೆವಲಪ್ಮೆಂಟ್ ಅದಾಗೋದಿಲ್ಲ ಎಲ್ಗೋಬೇಕು ಲೋಕಕ್ಕೆ ಹೋಗ್ಬೇಕು ಲೋಕದಲ್ಲಿ ಸತ್ಯಕ್ಕಾಗಿ ಮಾಡಕ್ ನಾವು ನಾವು ನಿಂತ್ಕೊಬೇಕು ಅದರ ಅದಕ್ಕೆ ಇದು ಬಂದ್ಬಿಟ್ಟು ಏನಾಗೋದಿಲ್ಲ ಇದನ್ನ ಕೊಂಡ್ಕೊಬೇಕು ನಾವು ಕೆಲವೊಂದು ತ್ಯಾಗ ಮಾಡ್ಬೇಕು ಅದಕ್ಕೆ ಹೇಳೋದಲ್ಲಿ ಏನ್ರಿ ಆ ಒಂದು ಕನ್ಯೆಗಳು ಯಾರಿಂದ ಬರ್ತಾರೆ ಇವರಿಂದ ಏನಾಗ್ತಾರೆ ಎಚ್ಚೆತ್ತಿ ಬರ್ತಾರೆ ಅವ್ರ ಬರತ್ತಕ್ಕೆ ಏನಾಗಿರ್ತಾರೆ ಲೇಟ್ ಆಗಿರ್ತಾರೆ ಅಷ್ಟೊತ್ತಿಗೆ ಮದುವೆ ಏನಾಗಿರ್ತಾರೆ ಮುಗ್ದೋಗಿರ್ತದ್ರ ನೆಕ್ಸ್ಟ್ ಬರೋಂತ ಒಂದು ಗುಂಪು ಯಾವ್ದಂದ್ರೆ ಪಿತೃಗಳು ಭೂಲೋಕದಲ್ಲಿ ಪರಿಪೂರ್ಣವಂತ ಮನುಷ್ಯಗಳ ತರ ಪುನರ್ತನಾಗಿ ಬಂದು ಭೂಲೋಕದ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ ಅವರು ನಿವಾರಿಸ್ತಾರೆ ನೆಕ್ಸ್ಟ್ ಬರೋದು ಏನಂದ್ರೆ ಲೋಕದಲ್ಲಿ ಸಾಮಾನ್ಯ ಜನಗಳು ಸಾಮಾನ್ಯ ಪುನರ್ತನದಲ್ಲಿ ಬಂದು ಪಾಪದಲ್ಲಿ ಬಿದ್ದಿರೋ ಕಂಡೀಷನ್ ಅಲ್ಲೇ ಅವರು ಪುನರ್ತನಾಗಿ ಬರ್ತಾರೆ ನಿಧಾನವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಆಗ್ತಾ ಏನಾಗ್ತಾರೆ ಅವರು ದೇವರ ಒಂದು ದೃಷ್ಟಿಯಲ್ಲಿ ಪರಿಪೂರ್ಣವಂತ ಮನುಷ್ಯನ ತರ ಅವ್ರು ಬರ್ತಾರೆ ಅಲ್ಲಿವರೆಗೂ ದೇವರು ಇವ್ರ ಜೊತೆಗೆ ಕಮ್ಯುನಿಕೇಶನೇ ಇಟ್ಕೊಳೋದಿಲ್ಲ ಯಾಕೆ ಅಂತಂದ್ರೆ ಏನ್ರಿ ದೇವರು ಏನ್ ನೋಡಿದ್ರೆ ಇದಕ್ಕಿಂತ ಗಾಡ್ ಈಸ್ ಎ ಕನ್ಸ್ಯೂಮಿಂಗ್ ಫೈರ್ ಅದರ ದಹಿಸುವಂತ ಒಂದು ಅಗ್ನಿ ಅಂದ್ರೆ ಏನರ್ಥ ಅಂತಂದ್ರೆ ದೇವರು ಸುಟಾಕ್ಬಿಡ್ತಾರೆ ಭಸ್ಮ ಆಗ್ಬಿಡ್ತಾರೆ ಅಂತಲ್ಲ ದೇವರು ಸಿಂಹಾಸನಕ್ಕೆ ಅಸ್ಥಿಭಾರ ಯಾವ್ದು ಅಂತಂದ್ರೆ ಏನ್ರಿ ಒಂದು ನೀತಿ ನ್ಯಾಯ ಅಂತ ಹೇಳ್ತಾರೆ ಕೀರ್ತನೆ 89 ನೋಡಿ ಸಾಮ್ಸ್ 89:14 ಸಾಮ್ಸ್ 89:14 ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ಥಿವಾರವು ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ ನೀತಿ ನ್ಯಾಯ ನಿನ್ನ ಸಿಂಹಾಸನದ ಏನ್ರಿ ಅಸ್ಥಿವಾರ ಅಲ್ಲರ ನೋಡ್ರಿ ಸಿಂಹಾಸನಕ್ಕೆ ಏನ್ರಿ ನಾಲ್ಕು ಕಾಲಗಳಿತ್ತಲ್ವಾ ನಾಲ್ಕು ಗುಣಲಕ್ಷಣಗಳಲ್ಲಿ ದೇವ್ರ ಗುಣಲಕ್ಷಣಗಳು ಏನ್ ಹೇಳ್ತಾರೆ ನೀತಿ ನ್ಯಾಯ ಆಮೇಲೆ ಪ್ರೀತಿ ಸತ್ಯತೆ ಅದರ ಏನ್ ಬಂತ ಅಂಗ್ರೆ ಏನಪ್ಪ ಬಂತು ನಾವು ನಾಲ್ಕು ಗುಣಲಕ್ಷಣಗಳಲ್ಲಿ ಮೂರು ಗುಣಲಕ್ಷಣಗಳು ಏನ್ ಹೋಗ್ಬಿಟ್ರಿ ನೀತಿ ಅದೇನ್ರಿ ಕೋರಿ ಆಮೇಲೆ ನೆಕ್ಸ್ಟ್ ಏನ್ ಬಂತ ಪ್ರೀತಿ ಅದರ ಪ್ರೀತಿ ಅಂದ್ರೆ ಮನುಷ್ಯನ ಮುಖ ಆಮೇಲೆ ಸತ್ಯ ಹಾರುವಂತ ಗರುಡ ಪಕ್ಷಿ ಅದರ ಸೊ ಎಲ್ಲ ಬಂದ್ಬಿಡ್ತೀನಿ ಫಸ್ಟ್ ಕ್ಯಾರೆಕ್ಟರ್ ಹೇಳೋದು ಏನಂತಂದ್ರೆ ನೀತಿ ಅದರ ದೇವ್ರ ನೀತಿ ಬಿಟ್ಟು ಬೇರೆ ಏನೂ ಕೆಲಸ ಮಾಡಲ್ಲ ರೀ ಅದರ ಏನಿಲ್ಲ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಒಬ್ರು ತಪ್ಪು ಮಾಡಿದ್ರೆ ಏನ್ ಮಾಡ್ಬೇಕು ಶಿಕ್ಷೆ ಕೊಡ್ಬೇಕು ಯಾರ ಟೀಚರ್ ಅಪ್ಪ ಇವರು ಯಾರಾದ್ರ ಟೀಚರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಂತಾರೆ ಇವಾಗ ಇದೇ ಪ್ರಶ್ನೆ ಇನ್ನೊಂದ್ರ ಕೇಳ್ತೀನಿ ಸತ್ಯವೇದ ಲ್ಯಾಂಗಲ್ ಅಲ್ಲಿ ಥಿಂಕ್ ಮಾಡೋಣ ಏನ್ರಿ ಯಾರಾದ್ರು ವಿರುದ್ಧವಾಗಿ ತಪ್ಪು ಮಾಡಿದೆ ಎಷ್ಟು ಕ್ಷಮಿಸ್ಬೇಕು ಉತ್ತರ ಕೊಡ್ತೀರಾ ವೆರಿ ಗುಡ್ ಫಸ್ಟ್ ಟೈಮ್ ರಾಂಗ್ ಹೇಳಿದ್ರು ಇಲ್ಲ ಕರೆಕ್ಟ್ ಇವಾಗ ಥಿಂಕ್ ಮಾಡೋಣ ನೋಡಿ ಏಸು ಕ್ವಶನ್ ಹೇಳ್ತಾರೆ ಯಾರೋ ತಪ್ಪು ಮಾಡಿದ್ರೆ ಎಷ್ಟು ದಿನ ಕ್ಷಮಿಸ್ಬೇಕು ಫೈನ್ ಓಕೆ ಆದಾಮ್ ಎಷ್ಟನೇ ಸತಿ ತಪ್ಪು ಮಾಡ್ದ ಒಂದನೇ ಫಸ್ಟ್ ಟೈಮ್ ಏನು ಕ್ಷಮಿಸಿದ್ರ ಕ್ಷಮಿಸಿದ್ರ ಇಲ್ಲ ಅಣ್ಣ ತಿಂದಿದ್ಕೆ ಅಂತಂದ್ರು ನೀನು ಸ್ತ್ರೀಯ ಮಾತಾಡಿ ಏನ್ರ ನೀನು ಅಣ್ಣ ತಿಂದಿರೋದ್ರಿಂದ ನಿನ್ನ ನಿಮಿತ್ತವಾಗಿ ಏನ್ ಶಪಿಸಿದೆ ಇಡೀ ಭೂಮಿಗೆ ಮಾಡೋದಿನ್ರಿ ಯೋಚನೆ ಮಾಡಿ ಒಂದೇ ಒಂದು ಹಣ್ಣಿಗೆ ಹೋದ್ರೆ ಹೋಯ್ತಪ್ಪ ಆ ಗಿಡದಲ್ಲಿ ಎಷ್ಟು ಹಣ್ಣು ಬಿರೋದು ಯಾವ ಹಣ್ಣು ಏನು ಒಂದ್ ಹಣ್ಣು ಹೋದ್ರೆ ಏನಂತ ಆಗದ ಇದಕ್ಕೆ ಭೂಮಿನೆಲ್ಲ ಶಪಿಸ್ಬಿಡೋದು ಕರೆಕ್ಟಾ ಅಲ್ವರ ಅದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂದ್ರೆ ದೇವ್ರ ನೀತಿ ಏನ್ ಮಾಡ್ಬೇಕು ನಾವು ಥಿಂಕ್ ಮಾಡಿ ನೋಡ್ಬೇಕು ಅದರ
ದೇವರ ಸಿಂಹಾಸನಕ್ಕೆ ಅಸ್ಥಿಪರ ಏನಂತ ನೋಡಿದ್ರೆ ನೀತಿ. ದೇವರು ಅವತ್ತು ಆದಮ್ನ ಶಂಸಕ್ಕೆ ಆಗ್ತಾ ಇರಲಿಲ್ವಾ ಅಂದ್ರೆ ಡೆಫಿನೆಟ್ ಆಗಿ ಆಗ್ತಾ ಇತ್ತು. ದೇವ್ರು ಮಾಡ್ಬೋದಾಗಿತ್ತ ಅಂದ್ರೆ ಡೆಫಿನೆಟ್ ಆಗಿ ಮಾಡ್ಬೋದಾಗಿತ್ತು, ಮತ್ತೆ ಯಾಕ ಮಾಡಿಲ್ಲ ಅಂತ ಒಂದು ಪ್ರಶ್ನೆ ಹಾಕ್ಬೇಕು. ದೇವರು ಅವತ್ತೇನಾರ ಆದಮ್ಗೆ ಶಂಸಿದ್ರೆ ಏನೆಲ್ಲ ಆಗಿರೋದು ಥಿಂಕ್ ಮಾಡಿ, ಏನೆಲ್ಲ ಆಗಿರ್ಬೋದಾಗಿತ್ತು. ದೇವ್ರ ಆದಮ್ ಶಂಸ್ಕೋಯ್ತು, ಶಂಸಕ್ ಆಗಲ್ಲ ಅಂತಲ್ಲ, ಶಂಸಿದ್ರೆ ಏನಾಗಿರೋದು ನೆಕ್ಸ್ಟ್ ಉಪದ್ರವ ಬರ್ತಾ ಇರಲಿಲ್ಲ ಬ್ರದರ್. ದೇವ್ರನ್ನ ಅರಿದೇ ಇರೋ ತರ ಇರ್ತಿದ್ರು, ದೇವ್ರದ್ದು ನಮ್ಗೂ ಸಂಬಂಧನೆ ಗೊತ್ತಾಗ್ತಿರ್ಲಿಲ್ಲ. ದೇವ್ರ ಮೇಲೆ ನಂಬಿಕೆ ಅಧಿಕವಾಗಿರ್ತಾ ಇರ್ಲಿಲ್ಲ. ದೇವ್ರನ್ನ ಹೇಳಿರೋ ಮಾತು ಕೂಡ ಏನಾಗಿರೋದಲ್ಲಿ ಸುಳ್ಳು ಅಂತ ಮುಟಪೂರ್ವಾಗಿರೋದು. ದೇವ್ರ ಮಾತಿಗೆ ಬೆಲೆ ಇರ್ತಾ ಇರ್ಲಿಲ್ಲ. ವೆರಿ ಗುಡ್ ಸರ್. ದೇವ್ರ ಮಾತಿಗೆ ಬೆಲೆ ಇರ್ತಾ ಇರ್ಲಿಲ್ಲ, ಅವಾಗ ಸೈತಾನ ಹೇಳಿದ ಮಾತು ಏನಾಗ್ಬಿಡಿರೋದು, ಸತ್ಯ ಆಗ್ಬಿಡಿರೋದು. ಕತ್ತಿಗೆ ಬಂದ್ರೆ ಹೇಳಿ, ಸೈತಾನನ್ಗೆ ಶಿಷ್ಯ ಆಗ್ಬಿಟ್ಟ. ಸೈತಾನು ದೇವ್ರ ಹತ್ರ ಜಗಳ ಮಾಡ್ತಾ ಇದ್ದ. ಓಕೆ, ಅವ್ರನ್ನ ಸಂಪಿಸಿದ್ರೆ ನನ್ ಸಂಪಿಸಿಲ್ಲ ಅಂತೇಳಿ. ವಂಡರ್ಫುಲ್ ಥಾಟ್ ಅಪ್ಪ, ಇದೊಂದ್ ಬೇರೆ ನಾನು ಯಾವತ್ತ ಥಿಂಕ್ ಮಾಡಿಲ್ಲ. ನೋಡಿ ಸೂಪರ್ ಆಗಿ ಒಂದ್ ಪಾಯಿಂಟ್ ಹೇಳಿದ್ರು, ಆದಾಮ್ನ ಶಂಸ್ಬಿಡಿದ್ರೆ ಸೇತನ್ ಏನ್ ಮಾಡಿರೋನಂತೆ, ದೇವ್ರ ನನ್ನ ಶಂಸ್ ಕೇಳಿರೋನಂತೆ. ಪಾಸಿಬಿಲಿಟೀಸ್ ಇದೆಯಲ್ಲ, ಗುಡ್ ಮ್ಯಾಜಿಸ್ಟರ್. ಸೂಪರ್ ಬ್ರದರ್. ಕಾರ್ತಿಕ್ ಬ್ರದರ್ ಹೇಳಿದ್ರು ಶಮಿಸ್ಬಿಟ್ರೆ ಮರಣ ಇರ್ತಿರ್ಲಿಲ್ಲ ನಮ್ಗೆ. ಗುಡ್, ಶಮಿಸಿದ್ರೆ ಮರಣ ಇರ್ತಲ್ಲ. ನಿರ್ಮಲ ಸಿಸ್ಟರ್ ಹೇಳಿ, ಏನ್ ಹೇಳ್ತಾ ಇರಲ್ಲ ಪಾಯಿಂಟ್. ಅದನ್ನೇ ಹೇಳಿದ್ದು ಬ್ರದರ್. ಓಕೆ, ಥ್ಯಾಂಕ್ ಯು ಸ್ಟಾರ್. ಓಕೆ ಗುಡ್, ಸರಿ ಫೈನ್. ನೋಡ್ಬೇಕಾರೆ ವಂಡರ್ಫುಲ್ ಪಾಯಿಂಟ್ಸ್ ಇದನ್ನೆಲ್ಲ ಬ್ರದರ್ ಅಸಲ್ ಫಸ್ಟ್ ವಾಲ್ಯೂಮ್ ಹೇಳ್ತಾರೆ. ದಯವಿಟ್ಟು ಯಾರೋ ಮಿಸ್ಕನ್ಸೆಪ್ಷನ್ ಮಾಡ್ಕೊಂಬಿಟ್ಟಿರಾ, ನಮ್ಮ ಬ್ರದರ್ ಹೆಸರು ಮೂರತ್ತು ಕರಿತೀನಿ ಅಂತ. ಯಾರು ಹಂಗೆ ಹೇಳಿದ್ರು, ಯಾರು ನೋಡಿದ್ರೆ ಇವ್ರು ಮೂರತ್ತು ಅವ್ರ ಹೆಸರು ಕರ್ಕಂತಾರಲ್ಲ, ಯಾರು ಇವರು ಅಂತಂದ್ಬಿಟ್ಟು ಅಲ್ರ. ದಯವಿಟ್ಟು ತಪ್ಪಾಗಿ ತಿಳ್ಕೊಂಬಿಡಿ, ಅವರಂತ ಹಿರಿಯರು ಅವರೆಲ್ಲ ಬರೆದಂತ ಗ್ರಂಥಗಳು ನಾವತ್ತು ಓದೋದಕ್ಕೆ ನಾವೇನ್ರಿ, ಅದು ದೇವ್ರಿಗೆ ನಮ್ಗೆ ಕೊಟ್ಟಂತ ಕೃಪೆ ಅಲ್ವರ. ಸದ್ಗೆ ಮೊದಲನೇ ವಾಲ್ಯೂಮ್ನಲ್ಲಿ ಅವ್ರು ಬರೀತಾರೆ ಏನೆಲ್ಲ ಆಗ್ಬೋದಾಗಿತ್ತು ಅಂತ. ಮೋಸ್ಟ್ಲಿ ಅವನು ಮಾಡಿದ್ರೆ ಏನಿದೆ, ದೇವ್ರಿಗೆ ಶಮಿಸ್ಬಿಟ್ಟಿದ್ರೆ ಏನಾಗಿರೋದು ಅಂದ್ರೆ, ಫಸ್ಟ್ ಸೇತಾನ ಹೇಳಿರೋಂತ ಸುಳ್ಳು ಏನಾಗಿದ್ದು ನಿಜ ಅಂತ ಪ್ರೂವ್ ಆಗಿರೋದು. ಆದಾಮ್ಗೆ ಎರಡನೇದು ದೇವ್ರ ಮೇಲೆ ಅಧಿಕವಾಗಿಂತ ಸೇತಾನ ಮೇಲೆ ನಂಬಿಕೆ ಏನಾಗಿರೋದು ಬಂದಿರೋದು. ನೆಕ್ಸ್ಟ್ ಸೇತಾನ್ ಏನೆಲ್ಲ ಹೇಳ್ತಾ ಇದ್ರು ಸರಿ, ಆ ಮಾತು ಮೇಲೆ ಏನಾಗಿರೋದು ಅವ್ನಿಗೆ ಅಧಿಕವಾಗಿ ಕಾನ್ಫಿಡೆನ್ಸ್ ಇರೋದು, ದೇವ್ರು ಹೇಳಿರೋದ್ಮೇಲೆ ಅವ್ನಿಗೆ ನಂಬಿಕೆ ಏನಾಗ್ತಾ ಇರಲ್ಲ, ಬರ್ತಾನೆ ಇರಲ್ಲ. ಆಮೇಲೆ ದೇವರು ಶಂಸ್ತಾನೆ ಇದ್ದಿದ್ದಂದ್ರೆ ದೇವ್ರದೊಂದು ಮಹತ್ವತೆ ಕೂಡ ಏನಾಗ್ತಾ ಇರಲ್ಲ, ಗೊತ್ತಾಗ್ತಾ ಇರಲ್ಲ. ಆಮೇಲೆ ಅಯ್ಯೋ ದೇವ್ರ ಬಿಡಪ್ಪ ಸುಮ್ನೆ ಹೇಳ್ತಾರೆ ಅವ್ರು ಮಾಡೋದಿಲ್ಲ ಅಂತ ಅಂತ ಆಗ್ಬಿಟ್ಟಿರೋದು. ಅಯ್ಯೋ ನಿನ್ನೆ ಹೇಳಿದ್ರು ನೋಡು ಅಂತೀನಿ ಶಮಿಸ್ತೀನಿ ಅಂತ ಶಾಪ ಕೊಡ್ತೀನಿ ಸಾಯಿಸ್ಬಿಡ್ತೀನಿ ಅಂತಂದ್ರು, ಇವತ್ತೊಂದು ಬಿಟ್ಬಿಟ್ಟವ್ರೆ ನಾಳೆ ಏನ್ ಮಾಡ್ದಂಗೆ ಬಿಡ್ತಾರೆ ಅಂತ ಅಂದ್ಬಿಟ್ಟು ಏನಾಗಿರೋದು. ಆದಾಮ ಮಾತ್ರ ಅಲ್ಲ, ಲೂಸಿಫರ್ ಇಂದ ಪರಲೋಕದಂತ ಎಲ್ಲಾ ದೂತರುಗಳಿಗೂ ಇದು ಒಂದು ಏನಾಗ್ಬಿಟ್ಟಿರೋದು, ಒಂದು ಕ್ಲಿಯರ್ ಒಂದು ವೀಕ್ನೆಸ್ ಆಗ್ಬಿಟ್ಟಿದ್ದು. ದಿಸ್ ಇಸ್ ದ ವೀಕ್ನೆಸ್ ಆಫ್ ಗಾಡ್ ಅಂತ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ದೇವ್ರಿಗೊಂದು ವೀಕ್ನೆಸ್ ಇದೆ ಅಂತ. ನೋಡಿದಿರಾ ನೋಡಿ, ಫಸ್ಟ್ ಕೊರಿಂಥಿಯನ್ಸ್ ಫಸ್ಟ್ ಕೊರಿಂಥಿಯನ್ಸ್ 1:25 ನೋಡಿ. ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ. ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವುಳ್ಳದ್ದಾಗಿದೆ. ಓಕೆ, ಥ್ಯಾಂಕ್ ಯು ಸ್ಟಾರ್. ಸೊ ದೇವರ ಬಲಹೀನತೆ ಅಂತ ಎಣಿಸುತ್ತಾರೋ ಮನುಷ್ಯರ ಬಲಹೀನತೆಗಿಂತ ಏನಾಗಿದೆ ಅಂತ, ಅದು ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಸೊ ಇದೇನಿದು ದೇವರ ಬಲಹೀನತೆ, ದೇವ್ರ ವೀಕ್ನೆಸ್ ಇದೆಯಾ, ಏನ್ ವೀಕ್ನೆಸ್ ದೇವ್ರಿಗೆ? ಒಮ್ಮೆ ವಾಗ್ದಾನ ಮಾಡಿದ್ದನ್ನ ಹಿಂತೆಗೆಯಲ್ರಿ ಅವರು. ಅವ್ರ ವೀಕ್ನೆಸ್ ಏನ್ ಗೊತ್ತಾ, ಅವ್ರ ವೀಕ್ನೆಸ್ ಏನು ಅಂತಂದ್ರೆ ಅವ್ರ ವಾಕ್ಯಕ್ಕೆ ಯಾರು ವಿಧೇರಾಗಿರ್ತಾರೋ ಅವ್ರಿಗೆ ಕೃಪೆ ಕೊಡೋದು ಏನ್ರಿ, ಗಾಡ್ಸ್ ಗ್ರೇಸ್, ಗಾಡ್ಸ್ ಪ್ರೀತಿ ನೋಡ್ತಾರ ಗೊತ್ತಾ, ಇದೇ ಗಾಡ್ಸ್ ವೀಕ್ನೆಸ್. ಅದಕ್ಕೆ ಏನ್ ಹೇಳ್ತಾರೆ, ಅವ್ರ ವೀಕ್ನೆಸ್ ಹೆಂಗಿದೆ ಅಂತಂದ್ರೆ ಮನುಷ್ಯಕ್ಕಿಂತ ಏನಾಗಿದೆ ಅಂತೆ, ಗ್ರೇಟ್. ಇದನ್ನೇ ದೇವ್ರ ಏನ್ ಮಾಡಿದ್ರು ಅಲ್ಲಿ ವ್ಯಕ್ತಪಡಿಸಿದ್ದು. ದೇವ್ರು ಆದಾಮಿಗೆ ಆ ದಿನ ಬಂದ್ಬಿಟ್ಟು ತನ್ನ ನೀತಿನ ಫಸ್ಟ್ ಮುಂದೆ ಇಟ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡಿದ್ರೆ ಎಷ್ಟೋ ಏನಾಗಿರೋದು, ಭಯಂಕರವಾಗಿ ಇನ್ನ ಮೋಸವಾಗಿರೋ ಸಿಚುವೇಶನ್ ಹೋಗಿರೋದು. ದೇವ್ರ ಏನ್ ಮಾಡಿದ್ರು ಅದನ್ನ ಟಕ್ಕಂತ ಶಾರ್ಟ್ ಆಗಿ ಕಟ್ ಆಫ್ ಮಾಡಿದ್ರು. ಏನ್ ಮಾಡಿದ್ರು ಅವನ್ಗೆ ಇಮ್ಮಿಡಿಯೇಟ್ ಆಗಿ ಪೆನಾಲ್ಟಿ ಕೊಟ್ಟರು, ಈಡಿ ಅಂತ ಹೊರಗಡೆ ಏನ್ ಮಾಡಿದ್ರು ಕಳ್ಸಿದ್ರು. ಆದ್ರೆ ಇಮ್ಮಿಡಿಯೇಟ್ ಆಗಿ ದೇವ್ರು ಏನ್ರಿ ಪ್ರೀತಿ ಸತ್ಯತೆ ಎಷ್ಟು ಮುಂದಕ್ ಬಂತು ಅಂದ್ರೆ
ಈಡೇ ಅಂತ ದಿನ ಹೊರಗಡೆ ಕಳಿಸ್ಬೇಕಾದ್ರೆ ದೇವ್ರ ಅವ್ರಿಗೆ ಚೆನ್ನಾಗಿ ಬೈದು ಇನ್ಸಲ್ಟ್ ಮಾಡಿ ಅವಮಾನ ಮಾಡಿ ಏನ್ರಿ ಬೆತ್ತಲೆ ಮಾಡಿ ಗೆಟ್ ಔಟ್ ಅಂತ ಹೇಳಲಿಲ್ಲ. ಫಸ್ಟ್ ದೇವ್ರ ಏನ್ ಮಾಡ್ತಾರೆ ಅವನ್ಗೆ ತನ್ನ ತಪ್ಪನ್ನ ಹೇಳ್ತಾರೆ. ಆಮ್ ನೆಕ್ಸ್ಟ್ ಏನ್ ಮಾಡ್ತಾರೆ, ವರಿ ಮಾಡ್ಬೇಡ ಇದು ಯಾವತ್ತು ಹಿಂಗಿರಲ್ಲ, ನಿನ್ನ ಸಂತತಿ ಬಂದಿ ಸರ್ಪದ ತಲೆ ಏನ್ ಮಾಡ್ತದೆ ಜಸ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ಲರ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ, ವಸ್ತ್ರ ಏನ್ ಮಾಡ್ತಾರೆ ಕೊಟ್ಟಿ ಕಳಿಸ್ತಾರೆ. ಇದೆಲ್ಲ ಹೆಂಗಿತ್ತು ಅಂತಂದ್ರೆ ದೇವರು ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ನೋಡ್ಸಿದ್ರು. ನೆಕ್ಸ್ಟ್ ಇಮ್ಮಿಡಿಯೇಟ್ ಏನಪ್ಪ ನೋಡ್ಸಿದ್ರೆ ನಾನು ಸ್ಟ್ರಿಕ್ಟ್ ಆಗಿರೋದಕ್ಕೆ ಕಾರಣ ಇದೆ, ಆದ್ರೆ ನಿನ್ನನ್ನು ಯಾವತ್ತು ನಾನು ಕೈ ಬಿಡೋದಿಲ್ಲ, ನಿನ್ನೇನ್ ಮಾಡ್ತೀನಿ ಅಧಿಕವಾಗಿ ಪ್ರೀತಿ ಮಾಡ್ತೀನಿ ಅಂತ ದೇವ್ರು ಏನ್ ಮಾಡಿದ್ರು ಅವನ್ನ ಈಡೆ ಅಂತ ಹೊರಗಡೆ ಕಳಿಸ್ತಾರೆ ಅಲ್ವರ. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ರ ದೇವ್ರು, ಪರಲೋಕದ ದೂತಗಳು ಏನ್ ಕೊಟ್ರಂತೆ ಅವ್ರಿಗೆ ಅದರ ಮಾಂಸದಲ್ಲಿ ಬಂದು ಹೋಗಿ ಅವ್ರಿಗೆ ರಕ್ಷಣೆ ಕೊಡೋದಕ್ಕೆ ಏನ್ ಮಾಡಿದ್ರು ಬಿಟ್ಟು ನೋಡಿರ್ತೀನಿ. ಆ ದಮ್ಮದೆಲ್ಲ ನೋಡಿರ್ಬೇಕ್ರಿ ಹೆಂಗ್ ಇರ್ಬೇಕ್ರಿ ಈಡೆ ಅಂತ ತೋಟದ ಕಂಡೀಷನ್, ಮೈಂಡ್ ಸೈಕಾಲಜಿ ಹೆಂಗಿದಿರ್ಬೇಕು ಅದರ. ಅದಕ್ಕೆ ಹೇಳ್ತಾರೆ ಏನ್ರಿ ಇದೆಲ್ಲ ನೋಡ್ಸಿ ಕೂಡ ಅವನೇನ್ ಮಾಡ್ದಂತೆ ಅವಿದ್ಯನಾದ. ಅದಕ್ಕೆ ಹೇಳ್ತಾರಲ್ಲ ದೇವರು ಒಂದು ಎಂತ ಒಂದು ಸ್ಟ್ರಿಕ್ಟ್ ಜಸ್ಟಿಸ್ ಇದನ್ನ ಬಿಟ್ಟು ದೇವ್ರು ಏನ್ ಕೆಲಸನ ಮಾಡಕ್ಕೋಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ದೇವ್ರು ಏನ್ ಮಾಡಿದ್ ನಮ್ಗೆ ಮಧ್ಯಸ್ಥರಾಗಿ ಇಟ್ಟಿರೋದು ಅಂದ್ರೆ. ಅದಕ್ಕೆ ಯೇಷಾಯ 1:18 ನೋಡಿ ಒಂದು ವಾಕ್ಯ ಬರ್ತದೆ. ಯೇಷಾಯ 1:18 ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಇರ ಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ನೋಡ್ರ ಈ ಕೆಂಪು ಇದೆಂಗೆ ಇದಾಗೆ ಬಿಳಿಯಾಗೆ ಮಾರ್ಪಾಡಾಗ್ಬಿಡ್ತಾರೆ ಕಲರು ಅಲ್ವರ. ಇದಕ್ಕೇನು ಹೇಳ್ತಾರೆ ಅಂದ್ರೆ ಒಂದು ಗ್ಲಾಸ್ ಇದೆ ಅಂತೆ, ಸ್ಕಾರ್ಲೆಟ್ ಕಲರ್ ಗ್ಲಾಸ್ ಅಂತೆ ಆಕ್ಚುಲಿ ಅದು. ಅದರ ಆ ಗ್ಲಾಸ್ ಮುಖಾಂತರ ಏನ್ರಿ ಯಾವ್ದಾರ ಒಂದು ವಸ್ತು ನೋಡಿದ್ರೆ ಆ ಪರ್ಟಿಕ್ಯುಲರ್ ಗ್ಲಾಸ್ ಮುಖಾಂತರ ನೋಡಿದ್ರೆ ಆ ವಸ್ತು ವೈಟ್ ಆಗಿ ಏನ್ ಮಾಡ್ತಾರಂತೆ ಅದ್ ಕಾಣಿಸ್ತಾರಂತೆ ಅಲ್ವರ. ಇದನ್ನೇ ಹೇಳೋದಿಲ್ಲಿ ಏನಂತಂದ್ರೆ ದೇವರು ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಸರಿ ಅದನ್ನ ಯಾರ ಮುಖಾಂತರ ನೋಡ್ತೀನಿ ನಾನು ಇವಾಗ ಕ್ರೈಸ್ಟ್ ಮುಖಾಂತರ ಏನ್ ಮಾಡ್ತೀನಿ ನಾನು ನೋಡ್ತೀನಿ. ಕ್ರೈಸ್ಟ್ ಮುಖಾಂತರ ನೋಡ್ಬೇಕಾದ್ರೆ ದೇವ್ರ ದೃಷ್ಟಿಗೆ ಹೆಂಗ್ ಕಾಣಿಸ್ತಾರಂತದ್ದು ಬಿಳಿ ಬಿಳಿ ಹುಲ್ಲಾಗೆ ಏನಾಗ್ತಂತೆ ಅಲ್ಲಿ ಅದರ ಹುಲ್ ತರ ಕಾಣಿಸ್ತಾರಂತೆ ಅಲ್ವರ. ಹಂಗನೇ ಮೀನಿಂಗ್ ಪ್ಯೂರಿಟಿ. ಅದಕ್ಕೆ ಶುದ್ಧವಾಗಿರೋಂಥ ದೇವ್ರ ಮುಂದೆ ಅಪರಿಶುದ್ಧವಾಗಿರೋರು ಯಾರು ನಿಂತ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳೋದು ದೇವ್ರ ಎಂಥ ಬೆಂಕಿ ಅಂದ್ರೆ ಏನ್ರಿ ದಹಿಸುವಂತ ಬೆಂಕಿ. ಏನ್ ದಹಿಸುವಂತ ಬೆಂಕಿ ಅಂದ್ರೆ ಅವನ್ನ ನಾಶ ಮಾಡ್ಬೇಕು ಅಂತ ದೇವ್ರು ಕಾಣ್ತಾ ಇಲ್ಲ, ಅದರ ಬದಲಾಗಿ ಅವನ್ನ ತಿದ್ದಿ ಕ್ರಿಸ್ತನ ಒಂದು ಹತ್ರಕ್ಕೆ ತರೋದಿಕ್ಕೆ ದೇವ್ರು ಯಾವತ್ತ ಏನ್ ಮಾಡ್ತಾರಂತೆ ಕಾಯ್ತಾರಂತೆ ನೋಡಿ. ಒಂದ್ ಹೇಳ್ತಾರೆ ಇಲ್ಲಿ ಜಾನ್ ಥರ್ಡ್ ಚಾಪ್ಟರ್ ಅಲ್ಲಿ John 3:16 ಓದಿ. John 3:16 ಓದಿ. John 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಏನ್ರಿ ಒಬ್ಬನು ಕೂಡ ಏನಾಗ್ಬಾರ್ದಂತೆ ನಾಶ ಆಗ್ಬಾರ್ದಂತೆ ಎಲ್ಲರೂ ನೋಡಿಂತೀನಿ, ಒಬ್ರು ಕೂಡ ನಾಶ ಆಗ್ಬಾರ್ದು ಎಲ್ಲರೂ ನಿತ್ಯ ಜೀವ ಪಡಿಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡೋರಂತೆ ಕರೆದ್ರಂತೆ ಯಾರನ್ನ ಆತನ ನಂಬುವರು. ಇವಾಗ ಆತನ ಹೆಜ್ಜನ ನಂಬ್ತಾರೆ, ಹೆಜ್ಜನ ನಂಬೋದು ಫಿಲಿಪ್ಪಿಯರಲ್ಲಿ ಹೇಳ್ತಾರೆ. ಇವಾಗ ಇಷ್ಟೇ ಜನ ಫಿಲಿಪ್ಪಿಯರಲ್ಲಿ ಹೇಳ್ತಾರೆ ಪ್ರತಿ ಒಂದು ನಾಲಿಗೆ ಪ್ರತಿ ಒಂದು ಏನ್ ಅಂತ ಇದು ಹರಿಕೆ ಮಾಡ್ತಾರೆ ಆತನೇ ಕರ್ತಾದಿ ಕರ್ತನ ಅಂತ. ಎವ್ರಿ ಏನ್ರೆ ನೀ ಶಲ್ ಬೋ ಅಂಡ್ ಎವ್ರಿ ಟಂಗ್ ಶಲ್ ಕನ್ಫೆಸ್ ಜೀಸಸ್ ಇಸ್ ದ ಲಾರ್ಡ್ ಆಫ್ ಲಾರ್ಡ್ಸ್ ಅದರ ಕಿಂಗ್ ಆಫ್ ಕಿಂಗ್ಸ್ ಅಂತಾರ. ಹಂಗಾದ್ರೆ ಯೋಚನೆ ಮಾಡ್ರಿ ದೇವರ ಚಿತ್ತ ಏನಪ್ಪ ಅಂದ್ರೆ ಒಬ್ರು ಕೂಡ ನಾಶ ಆಗದ್ ಯಾರ ಚಿತ್ತ ಅಲ್ಲ, ದೇವ್ರ ಚಿತ್ತ ಅಲ್ಲ. ಆದ್ರೆ ದೇವ್ರ ತನ್ನ ಸ್ಟ್ರಿಕ್ಟ್ ಜಸ್ಟಿಸ್ ನ ಬಿಟ್ಟು ಏನ್ ಮಾಡಕ್ ಹೋಗಲ್ಲ ಪಾಪಿಗಳಿಗೆ ಕರುಣೆ ನೋಡ್ಸೋದಿಕ್ಕೆ ಹೋಗೋದಿಲ್ಲ. ಅದಕ್ಕೇನಿದೆ ಅಂತೆ ಅದಕ್ಕೆ ವಯೋಲೇಷನ್ ಮಾಡಿದಿರಾ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ದೇವ್ರ ನೀತಿ ಸಿರಿ ಕಟ್ಟೋದಿಕ್ಕೆ ಮಾಡ್ತಾರಂತೆ. ಅದ್ರ ಅದಕ್ಕೆ ಏನ್ ಮಾಡೋದು ದೇವ್ರು ಆದಾಮ್ಗೆ ಏನ್ ಕೊಟ್ರು ರ್ಯಾನ್ಸಮ್ ಅದರ. ಓಕೆ ಫೈನ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ಬಿಡೋಣ ಜಲ್ದಿ. ಯಾರು ಓದ್ತೀರಾ? ನಮ್ಮ ಅನಿತಾ ಸಿಸ್ಟರ್ ಓದ್ಬೋದಾ? ಆಗ್ತದ ಶುದ್ಧೀಕರಿಸುವಿಕೆ ಅದರಿಂದ ಅಲ್ಲಿಂದ ಸ್ಟಾರ್ಟ್ ಅಲ್ವಾ? ಕರೆಕ್ಟ್. ಶುದ್ಧೀಕರಿಸುವಿಕೆಯು ಪವಿತ್ರ ಸೇವೆಗೆ ಪ್ರತ್ಯೇಕಿಸುವುದನ್ನು ಸೂಚಿಸುತ್ತದೆ. ಪಾಪಿಗಳನ್ನು ಶುದ್ಧೀಕರಿಸುವಿಕೆಗೆ ಕರೆಯದೆ ಪಶ್ಚಾತ್ತಾಪ ಪಡಲು ಕರೆಯಲಾಗುವುದು
ಮತ್ತು ಪಶ್ಚಾತ್ತಾಪಪಟ್ಟ ಪಾಪಿಗಳನ್ನು ಪ್ರತಿಷ್ಠೆಗೆ ನಿಯೋಜಿಸದೆ ಅವರನ್ನು ನೀತಿ ನಿರ್ಣಾಯಕನಾದ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವಂತೆ ನಿಯಮಿಸಲಾಗುವುದು. ಶುದ್ಧೀಕರಿಸುವಿಕೆಯನ್ನು ಕೇವಲ ನೀತಿ ನಿರ್ಣಯ ಹೊಂದಿರುವ ಗುಂಪಿನವರಿಗೆ ಕ್ರಿಸ್ತನಲ್ಲಿ ಕೇಂದ್ರೀಕೃತವಾದ ದೇವರ ವಾಗ್ದಾನಗಳನ್ನು ಮತ್ತು ಅದನ್ನು ಈಡುಬಲಿಯಲ್ಲಿ ದೃಢಪಡಿಸಿರುವುದನ್ನು ನಂಬುವವರಿಗೆ ಮಾತ್ರವೇ ಶುದ್ಧೀಕರಿಸುವಿಕೆ ಅಥವಾ ಪರಿಶುದ್ಧತೆಯು ಎಲ್ಲಾ ಮಾನವರಿಗೆ ಸರಿಯಾದುದಲ್ಲ ಎಂಬುದು ಇದರ ಅರ್ಥವಲ್ಲ. ಸರಳವಾದ ಇದರ ಅರ್ಥವೆಂದರೆ ಮಾನವನು ಎಲ್ಲಿಯವರೆಗೆ ಪಶ್ಚಾತ್ತಾಪ ಪಡೆದ ಪಾಪಿಯಾಗಿ ಮುಂದುವರಿಯುವನು ಅಲ್ಲಿಯವರೆಗೆ ಆತನನ್ನು ಪವಿತ್ರ ಜೀವಿತಕ್ಕೆ ಪ್ರತ್ಯೇಕಿಸಿಕೊಳ್ಳುವಂತೆ ಕರೆಯುವುದು ವ್ಯರ್ಥವೆಂದು ದೇವರು ಮನಗೊಂಡಿದ್ದಾನೆ. ಆತನು ಮೊದಲು ತನ್ನ ಪಾಪಮಯ ಸ್ಥಿತಿಯನ್ನು ಗ್ರಹಿಸಿಕೊಳ್ಳಬೇಕು ಮತ್ತು ಅವುಗಳಿಗಾಗಿ ಪಶ್ಚಾತ್ತಾಪ ಪಡುವವನಾಗಬೇಕು. ಪಶ್ಚಾತ್ತಾಪ ಪಡುವವನು ಶುದ್ಧನಾಗಬಾರದು ಮತ್ತು ಪವಿತ್ರತೆಗೆ ತನ್ನನ್ನು ಪ್ರತ್ಯೇಕಿಸಿಕೊಳ್ಳಬಾರದು ಎಂದೇನಿಲ್ಲ. ಆದರೆ ನೀತಿ ನಿರ್ಣಯವನ್ನು ಬಿಟ್ಟು ಬಿಟ್ಟ ಪವಿತ್ರತೆಯು ಸಂಪೂರ್ಣವಾಗಿ ನಿಷ್ಪ್ರಯೋಜಕವಾದುದು. ದೇವರ ಕ್ರಮದಲ್ಲಿ ನಾವು ಮೊದಲಿಗೆ ನಮ್ಮ ಪಾಪಗಳಿಗಾಗಿ ಮಾಡಲ್ಪಟ್ಟ ಪೂರ್ವ ಸಿದ್ಧತೆಗಳಲ್ಲಿ ದೇವರ ಒಳ್ಳೆಯತನವನ್ನು ಕಲಿತುಕೊಳ್ಳಬೇಕು ಮತ್ತು ನಾವು ನೋಡ್ಬೇಕಾದ್ರೆ ಇಲ್ಲಿ ಏನ್ ಹೇಳ್ತಾರೆ ಮುಖ್ಯವಾಗಿ ಅಂದ್ರೆ ಸ್ಯಾಂಕ್ಟಿಫಿಕೇಶನ್ ಅಂದ್ರೆ ಪರಿಶುದ್ಧಗೊಳಿಸೋದು, ಪ್ರತಿಷ್ಠೆ ಮಾಡೋದನ್ನ ಏನಂತಂದ್ರೆ ಏನಂತಾರೆ ಇಂಗ್ಲಿಷ್ ಹೇಳ್ತಾರೆ ಸೆಟ್ಟಿಂಗ್ ಅಪಾರ್ಟ್ ಫಾರ್ ಹೋಲಿ ಸರ್ವಿಸ್. ನಮ್ಮನ್ನ ನಾವೇ ಏನ್ರಿ ಒಂದು ಪ್ರತ್ಯೇಕವಾಗಿ ದೇವರು ಒಂದು ಚಿತ್ತಕ್ಕಾಗಿ ಪ್ರತ್ಯೇಕವಾಗಿ ನಮ್ಮನ್ನ ಒಪ್ಪಿಸ್ಕೊಡೋದು ಅಥವಾ ಇಡಲ್ಪಡೋದಾಗಿ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಸ್ಯಾಂಕ್ಟಿಫಿಕೇಶನ್ ಅಂದ್ರೆ ಏನು ಅಂದ್ರೆ ಇದೇ ಅರ್ಥ, ಅದನ್ನ ಮನಸ್ಸಂತರ ಹೊಂದೋದು ಸ್ಯಾಂಕ್ಟಿಫಿಕೇಶನ್ ಅಂತ ಅಂದ್ರೆ ಖಂಡಿತವಾಗಿನಲ್ಲ ಅಲ್ಲ. ಅದರ ದೇವ್ರು ಏನ್ ಮಾಡ್ತಾರೆ ಪಾಪಿಗಳನ್ನ ಮಾನಸಾಂತರ ಹೊಂದಿ ಅಂದ್ರೆ ಕ್ರಿಸ್ತನ ಅಂಗೀಕಾರ ಮಾಡೋಕೆ ಏನ್ ಮಾಡ್ತಾರೆ ತಮ್ಮ ಪಾಪಗಳನ್ನ ಬಿಡುಗಡೆ ಆಗೋದಕ್ಕೆ ಕರೆಸ್ತಾರೆ. ಆದ್ರೆ ಅದು ಏನಲ್ಲ ಕಾನ್ಸಿಕ್ರೇಷನ್ ಅಲ್ಲ. ಅದರ ಕಾನ್ಸಿಕ್ರೇಷನ್ ಯಾವಾಗ ಬರ್ತದೆ ಏನ್ರಿ, ನಾವು ಯೇಸು ಕ್ರಿಸ್ತನ ನಂಬಿ ನಮ್ಮ ಪಾಪ ಎಲ್ಲ ಕ್ಷಮಿಸಲ್ಪಟ್ಟಿದ್ಮೇಲೆ ನೆಕ್ಸ್ಟ್ ಬರೋಂತ ಒಂದು ಸ್ಟೇಜ್ ಏನಪ್ಪ ಅಂತಂದ್ರೆ ಏನ್ರಿ ಸ್ಯಾಂಕ್ಟಿಫಿಕೇಶನ್, ಕ್ರಿಸ್ತನಲ್ಲಿ ಏನ್ರಿ ಅವನು ಪರಿಶುದ್ಧ ಆಗೋದು ಅಂತ ಅಂತಲ್ರ. ಅದೇ ನೋಡ್ಬೇಕ್ರೆ ಏನ್ರಿ ಈ ಒಂದು ಸ್ಯಾಂಕ್ಟಿಫಿಕೇಶನ್ ಅಥವಾ ಪರಿಶುದ್ಧ ಆಗೋದು ಅಥವಾ ಪ್ರತಿಷ್ಠೆ ಮಾಡ್ಕೊಳೋದು ದೇವರಿಗೆ ಅಂತ ಅಂದ್ಬಿಟ್ಟು ಇದು ಸಂಪೂರ್ಣವಂತ ಜಗತ್ಕೇನಾಗೋದಿಲ್ಲ. ಇವಾಗ ಏನಾಗೋದಿಲ್ಲ, ಇವಾಗ ಅನುಭವಿಸಿದ್ರೆ ಅದರ ಅದಕ್ಕೆ ನೋಡ್ಬೇಕು ಲೋಕತಂತ ಎಲ್ಲಾ ಪಾಪಿಗಳನ್ನ ದೇವ್ರ ಏನ್ ಮಾಡ್ತಾ ಇಲ್ಲ ಇವಾಗ ಸ್ಯಾಂಕ್ಟಿಫಿಕೇಶನ್ಗೆ ಅಂದ್ರೆ ಕಾನ್ಸಿಕ್ರೇಷನ್ಗೆ ಏನ್ ಮಾಡ್ತಿಲ್ಲ ದೇವ್ರು ಕರಿತಾ ಇಲ್ಲ. ಯಾರನ್ನ ಕರಿತಾ ಇದಾರದು, ಯಾರು ಆಲ್ರೆಡಿ ಯೇಸು ಕ್ರಿಸ್ತನ್ ನಂಬಿದಾರೋ, ಯಾರು ಆಲ್ರೆಡಿ ಯೇಸು ಕ್ರಿಸ್ತನ ಒಂದು ಮುಖಾಂತರ ಮಾನಸಾಂತರ ಹೊಂದಿ ತಮ್ಮ ಪಾಪಗಳನ್ನ ತೊಳೆಯಲ್ಪಟ್ಟಿದ್ರ ಇಂಥವ್ರದೇ ದೇವ್ರ ಏನ್ ಮಾಡ್ತಾರದು ಒಂದು ಕಾನ್ಸಿಕ್ರೇಷನ್ ಏನ್ ಮಾಡ್ತಾರದು ಕರಿತಾ. ಅದಕ್ಕೆ ಯಾವಾಗೋ ಈ ಒಂದು ದೇವರ ಇರೋಂತ ಆರ್ಡರ್ ಏನ್ ಮಾಡ್ಬೇಕು ನಾವು ತಿಳ್ಕೊಬೇಕು. ಏನಪ್ಪ ಆರ್ಡರ್ ಅಂತಂದ್ರೆ ಫಸ್ಟ್ ಗಾಡ್ಸ್ ಆರ್ಡರ್ ಏನಪ್ಪಾ ಅಂತಂದ್ರೆ ಏನ್ರಿ ಜಸ್ಟಿಫಿಕೇಶನ್, ಆಮೇಲೆ ಬರೋದ್ ನೆಕ್ಸ್ಟ್ ಏನ್ರಿ ಸ್ಯಾಂಕ್ಟಿಫಿಕೇಶನ್. ಅಂದ್ರೆ ಮೊದಲು ಏನ್ರಿ ನಮ್ಮ ಪಾಪಗಳನ್ನ ನೀತಿ ನಿರ್ಣಯ ಮಾಡೋದು, ಎರಡನೇದ್ ಏನಂದ್ರೆ ಪರಿಶುದ್ಧಗೊಳಿಸೋದು, ಪ್ರತಿಷ್ಠೆ ಮಾಡೋದು. ಸೊ ಇದು ದೇವರ ಯೋಜನೆ ಅಂತ ಈ ಕ್ರಮದ ಪ್ರಕಾರ ಮಾಡಿದ್ರೇನೆ ದೇವ್ರೇನ್ ಮಾಡೋದನ್ನ ಅದನ್ನ ಅಕ್ಸೆಪ್ಟ್ ಮಾಡೋದು ಹೊರತು ಇದನ್ನ ಯಾವುದೇ ರೀತಿ ದೇವ್ರೇನ್ ಮಾಡಕ್ ಹೋಗಲ್ಲ, ಅಕ್ಸೆಪ್ಟ್ ಮಾಡಕ್ ಹೋಗಲ್ಲ. ಅದನ್ನ ಇದನ್ನ ದೇವ್ರ ಪ್ಲಾನ್ ಅಲ್ಲಿ ನಾವು ಕರೆಕ್ಟ್ ಆಗಿ ಮಾಡೋದು ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು. ಇದನ್ನ ಬರಂತ ವಾರ ಇನ್ನ ಡೀಟೇಲ್ ಆಗಿ ಏನ್ ಮಾಡೋಣ ನೋಡೋಣ, ಯಾಕಂದ್ರೆ ಇದರಲ್ಲಿ ನೆಕ್ಸ್ಟ್ ಬರಂತ ಪ್ಯಾರಾಗ್ರಾಫ್ ಅಲ್ಲಿ ಇರೋಂತ ಪಾಯಿಂಟ್ಸ್ ಹೇಳಿದ್ವಿ ತುಂಬಾ ಇಂಪಾರ್ಟೆಂಟ್ ಆಗಿರೋಂತ ಒಂದು ಪಾಯಿಂಟ್ಸ್ ಹೇಳಿದ್ರೆ ನಾವ್ ಏನ್ ಮಾಡೋದನ್ನ ಅದ್ ನೆಕ್ಸ್ಟ್ ವೀಕ್ ನಾವು ಕಂಟಿನ್ಯೂ ಮಾಡೋಣ. ಯಾಕೆ ಅಂತಂದ್ರೆ ಇವಾಗ ಒಂದು ಇಮಿಡಿಯೇಟ್ ಆಗಿ ಒಂದು ಫಾಲೋ ಅಪ್ ಕ್ಲಾಸ್ ಇರೋದ್ರಿಂದ ನಾವು ಈ ಮೀಟಿಂಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದ್ರೆ